ಓಂ ಶ್ರೀ ಸಾಯಿರಾಮ್. ಮಾನ್ಯ ಪ್ರೇಕ್ಷಕರೇ, ದಿನಾಂಕ 15/10/92 ಬೆಂಗಳೂರು ಅರಮನೆಯಲ್ಲಿ ಧರ್ಮಪೀಠ ಚಿತ್ರೀಕರಣ ನಡೆದರಲು ಇದ್ದಕ್ಕಿದ್ದ ಹಾಗೆ ಗುಡುಗು ಮಿಂಚು ಉಂಟಾಗಿ ಭಯಂಕರವಾದ ಗಾಳಿ ಬೀಸಲಾರಂಭಿಸಿತು. ಕ್ಷಣಾರ್ಧದಲ್ಲಿಯೇ ಕವಿದ ಕಾರ್ಮೋಡ ಮಳೆಯಾಗಿ ಸುರಿಯಲಾರಂಭಿಸಿದ್ದರಿಂದ ಚಿತ್ರೀಕರಣ ನಿಲ್ಲಿಸಲಾಯಿತು. ಆಗ ನಾನು ಹಾಗೂ ಶ್ರೀಯುತ ಧೀರೇಂದ್ರ ಗೋಪಾಲ್ ಅವರು ಹೋಗಿ ಮಾರುತಿ ವ್ಯಾನ್ನಲ್ಲಿ ಕುಳಿತಿದ್ದವು. ಹೀಗೆ ಲೋಕಾಭಿರಾಮವಾಗಿ ಸಂತ ಶಿಶುನಾಳ ಶರೀಫ, ಶರಣ ಬಸವೇಶ್ವರ, ಕೈವಾರ ತಾತಯ್ಯ, ಶ್ರೀ ಶಿರಡಿ ಸಾಯಿಬಾಬಾ ಮುಂತಾದ ಹಲವಾರು ಮಹನೀಯರುಗಳ ಬಗ್ಗೆ ಚರ್ಚಿಸುತ್ತಿರಲು ಇದ್ದಕ್ಕಿದ್ದ ಹಾಗೆ ನನಗೆ ಪಾದದಿಂದ ಮುಡಿಯ ತನಕ ಬೆಂಕಿ ಆವರಿಸಿ ಕಣ್ಣು ಮಂಜಾಗಿ ಕತ್ತಲಾವರಿಸಿ ಪ್ರಜ್ಞೆ ತಪ್ಪಿತು. ಆಗ ತಕ್ಷಣ ಶ್ರೀ ಧೀರೇಂದ್ರ ಗೋಪಾಲ್ ಅವರು ತಮಗೆ ತಿಳಿದ ಎಲ್ಲ ಪ್ರಥಮ ಚಿಕಿತ್ಸೆಗಳನ್ನು ಮಾಡಿದರೂ ಏನೂ ಪ್ರಯೋಜನವಾಗಲಿಲ್ಲ. 15 ನಿಮಿಷಗಳ ಅನಂತರ ಮತ್ತೆ ನನಗೆ ಪ್ರಜ್ಞೆ ಮರುಕಲಿಸಿ ಆವರಿಸಿದ ಬೆಂಕಿ ದೇಹ ಬಿಟ್ಟು ಇಳಿದು ಹೋಯಿತು. ಆಗ ನನಗೆ ಭಗವಾನ್ ಶ್ರೀ ಶಿರಡಿ ಸಾಯಿಬಾಬಾರವರು ದಿವ್ಯ ದರ್ಶನ ನೀಡಿ ಕಾಲಗರ್ಭದಲ್ಲಿ ಮರೆಯಾದ ನನ್ನ ಜನ್ಮವೃತ್ತಾಂತ ಹಾಗೂ ಬಾಲ್ಯವನ್ನು ಪ್ರಪಂಚಕ್ಕೆ ತಿಳಿಸು, ನನ್ನ ಅವತಾರವೇ ಪುಟ್ಟಪರ್ತಿಯ ಸತ್ಯಸಾಯಿಬಾಬಾ ಎಂದು ಆಶೀರ್ವಚನ ನೀಡಿದರು. ಇದನ್ನು ಬಾಬಾರನ್ನೇ ಕೇಳಿದರಾಯಿತು ಎಂದು ನಿರ್ಧರಿಸಿ 18 ನವೆಂಬರ್ ಪುಟ್ಟಪರ್ತಿಗೆ ಹೋಗಿ ದರ್ಶನಾಕಾಂಕ್ಷೆಯಾಗಿ ನಿಂತಾಗ ಬಾಬಾರೇ ನನ್ನ ಹತ್ತಿರ ಬಂದು ನಾನು ಕೇಳುವ ಮೊದಲೇ ಆವತ್ತೇ ಹೇಳಿದನಲ್ಲ ಸಾಯಿ ಎಂದರು. ಈಗ ತಮ್ಮ ಮುಂದಿರುವ ಚರಿತ್ರೆಯೇ ಭಗವಾನ್ ಶ್ರೀ ಸಾಯಿಬಾಬಾರ ಅಮೃತವಾಣಿ. ನಿಮ್ಮ ಸಾಯಿ ಪ್ರಕಾಶ್. ನಿನ್ನ ಪಾ
ಓಂ ಇಂದ್ರಾಯ ನಮಃ 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 ಭಾರದ್ವಾಜ ಮಹರ್ಷಿಗಳು ಘೋರ ತಪಸ್ಸನ್ನು ಆಚರಿಸುತ್ತಿದ್ದಾರೆ. ಕಾರಣ ಅದು ಗೊತ್ತಿರುವ ವಿಷಯ ತಾನೆ ಶಚಿದೇವಿ. ಓಂ ಇಂದ್ರಾಯ ನಮಃ ಓಂ ಇಂದ್ರಾಯ ನಮಃ ಓಂ ಭಾರದ್ವಾಜ ಮಹರ್ಷಿಗಳೇ ನಮೋ ನಮಃ. ದೇವೇಂದ್ರ ಮಹರ್ಷಿಗಳೇ, ತಮ್ಮ ತಪಸ್ಸಿಗೆ ಸಂತೃಪ್ತರಾಗಿ ನಿಮ್ಮ ಕೋರಿಕೆಯನ್ನು ಈಡೇರಿಸಲು ಬಂದಿರುವು, ಏನಾಗಬೇಕು ಕೇಳಿ. ಅಷ್ಟೈಶ್ವರ್ಯಗಳ ಆಸೆ ನನಗಿಲ್ಲ, ಸಕಲ ಭೋಗ ಭಾಗ್ಯಗಳ ಬಯಕೆ ಕಿಂಚಿತ್ತೂ ನನಗಿಲ್ಲ. ನನಗಿರುವ ಮಹದಾಸೆ ಎಂದರೆ ವೇದಾಧ್ಯಯನ ಒಂದೇ. ವೇದಾಧ್ಯಯನ ಅರಿಯಲು ಈಗಾಗಲೇ ಎರಡು ಸಲ ಉಗ್ರ ತಪಸ್ಸು ಮಾಡಿ ಪ್ರತಿ ಸಲವೂ 100 ವರ್ಷದಂತೆ ಆಯಸ್ಸನ್ನು 200 ವರ್ಷಗಳಷ್ಟು ವೃದ್ಧಿಸಿಕೊಂಡಿರಲ್ಲ ಮಹರ್ಷಿಗಳೇ? ನಿಜ. ವೇದಾಧ್ಯಯನ ಮುಂದುವರಿಸಲು 200 ವರ್ಷ ಸತತ ಪ್ರಯತ್ನ ನಡೆಸಿದರೂ ಇನ್ನೂ ಮೊದಲ ಮೆಟ್ಟಲೇ ಮುಟ್ಟಿಲ್ಲ ತಾಯಿ. ಅದಕ್ಕಾಗಿ ಇನ್ನೊಂದು 100 ವರ್ಷ ಆಯಸ್ಸು ವೃದ್ಧಿಸು ದೇವೇಂದ್ರ. ಮಹರ್ಷಿಗಳೇ, ಅಲ್ಲಿ ಕಾಣುತ್ತಿರುವ ಪರ್ವತ ಶ್ರೇಣಿಗಳನ್ನು ನೋಡಿದಿರಾ? ಅವೇ ವೇದಗಳು. ಅವುಗಳಿಗೆ ಹೋಲಿಸಿದರೆ ನೀವು ಈಗ ಮಾಡಿರುವ ವೇದಾಧ್ಯಯನ ಕೇವಲ 3 ಹಿಡಿ ಮಣ್ಣಿನಷ್ಟು. ಅಷ್ಟೊಂದು ಅಗಾಧವಾದ ವೇದಾಧ್ಯಯನ ಮಾಡುವ ಪ್ರಯತ್ನ ಬಿಡುವುದು ಒಳ್ಳೆಯದು. ಈ ಶುಷ್ಕತನದ ಮಾತನ್ನು ಕೇಳುವ ಸಲುವಾಗಿ ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ದೇನೆ. ಉಗ್ರರಾಗಬೇಡಿ ಮಹರ್ಷಿಗಳೇ, ಇದಕ್ಕೊಂದು ಮಾರ್ಗ ಉಂಟು. ಅಗಸ್ತರಂತೆ ಸಪ್ತ ಸಾಗರವನ್ನೇ ಆಪೋಷಣೆಯಾಗಿ ಸ್ವೀಕರಿಸಲೇ, ಇಲ್ಲ ವಿಶ್ವಾಮಿತ್ರರಂತೆ ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನೇ ಸೃಷ್ಟಿಸಲಿ? ಏನು ಮಾಡಬೇಕು ಹೇಳಿ. ಅಷ್ಟೊಂದು ಶ್ರಮ ಪಡಬೇಕಾಗಿಲ್ಲ, ಬಹಳ ಸುಲಭೋಪಾಯ. ನಾನೊಂದು ಯಾಗವನ್ನು ಹೇಳುತ್ತೇನೆ, ಅದನ್ನು ಮಾಡಿದರೆ ಸಾಕು, ವೇದಾಧ್ಯಯನದ ಸಂಪೂರ್ಣ ಫಲ ನಿಮಗೆ ದೊರೆಯುವುದು. ಆದರೆ ಆ ಯಾಗದ ಅಗ್ರತಾಂಬೂಲವನ್ನು ಸ್ವೀಕರಿಸಲು ಅಧಿದೇವತೆಯರಾದ ಶಿವಪಾರ್ವತಿಯರೇ ಅರ್ಹರು. ಮಹಾಪ್ರಸಾದ, ನಾನೀಗಲೇ ಕೈಲಾಸಕ್ಕೆ ತೆರಳಿ ಶಿವಪಾರ್ವತಿಯರನ್ನು ಆಹ್ವಾನಿಸುತ್ತೇನೆ. ನಮೋ ಬ್ರಹ್ಮದೇವ ನಮೋ ನಾರಾಯಣ. ನಾಟ್ಯದಲ್ಲಿ ಪರಮೇಶ್ವರನು ಹೆಚ್ಚೆಂದು ನಂದೀಶ್ವರರು, ಅಲ್ಲ ಪಾರ್ವತೀ ದೇವಿ ಹೆಚ್ಚೆಂದು ಗಣರು. ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಸರಸ್ವತಿ ಬ್ರಹ್ಮದೇವರು ಬಂದಾಯ್ತು. ಇನ್ನು ತಡಬೇಕೆ ಪರಮೇಶ್ವರ? ಸ್ಪರ್ಧೆಗೆ ನಾವು ಸಿದ್ಧರಾಗಿದ್ದೇವೆ ದೇವಿ. ನಾವು ಸಿದ್ಧ. ನಾರದರೆ, ನಮ್ಮ ನೃತ್ಯಕ್ಕೆ ತಾವೇ? ಅರ್ಥವಾಯ್ತು ಅರ್ಥವಾಯ್ತು, ಆದರೆ ದೇವಿಯ ನೃತ್ಯಕ್ಕೆ? ನಮ್ಮ ನೃತ್ಯಕ್ಕೆ ಸರಸ್ವತಿಯ ಗಾಯನ. ಆಗಬಹುದು ಆಗಬಹುದು. ಈ ನೃತ್ಯದ ವೈಶಿಷ್ಟ್ಯವೇನೆಂದರೆ, ಪರಮೇಶ್ವರನು ಪಾರ್ವತೀ ದೇವಿಯ ವಾಹನವಾದ ಸಿಂಹವನ್ನು, ಪಾರ್ವತೀ ದೇವಿಯು ಪರಮೇಶ್ವರನ ವಾಹನವಾದ ನಂದಿಯನ್ನು ನೃತ್ಯ ಮಾಡುತ್ತಾ ತಮ್ಮ ಪಾದಗಳಿಂದ ಚಿತ್ರಿಸುವುದು. ಚಂದ್ರಶೇಖರ ಭಕುತಿಗೆ
ಶರಣಾದರು ಯಮನ ಒಡೆಯನಂತೆ ಶರಣಂ ಮದನಂ ದಹಿಸೋ ಕಿರಣಂ ಜಗದೀಶ್ವರಿ ಭೀಕರಿ ಈಶ್ವರಿ ಯಾರಿಗೆ ಜಯ ಸಿಂಹೇಂದ್ರ ಮಧ್ಯಮ ರಾಗ ಚಿತ್ರಕ್ಕೆ ಪಾದವೇ ಶಿವ ಪಾದವೇ ವರ್ಣ ಕುಂಚ ವಂದೇ ವದನಂ ಮಂತ್ರಂ ಮುಕುದಂ ಯಾರಿಗೆ ಜಯ ಸರಿ ಗಮ ಪಮ ಗರಿ ಸರಿ ಗಮ ಗರಿ ಪಮ ಪಮ ಗಮ ಪಮ ಪದ ಪಮ ಗರಿ ಸರಿ ಗ ಗರಿ ಗಮ ಪಮ ಪಮ ಗ ಸರಿ ಪಮ ಗ ಪಮ ಪಮ ವಿಭಾಗ ಸಕಾರಿ ಪಮ 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 ಪದ ಪಿಸಾರಿ ಸ ನಿಸಾರಿ ಸ ಸಗರಿ ಪ್ರೇಮಗ ನಿಧ ನಿಧ ಗರಿ ಸನಿ ನಿ ಪನಿ ನಿಧಾನಿ ಪ ಸಗರಿ ಪನಿ ನಿ ಪ ಸಗರಿ ಪನಿ ನಿ ಪ ಕೈಲಾಸಕ್ಕೆ ಬಂದ ಅತಿಥಿಯನ್ನು ಸತ್ಕರಿಸುವ ರೀತಿ ಇದೆಯೇನು? ಇಲ್ಲಿಗೆ ಬಂದು 8 ದಿನಗಳು ಕಳೆದು ನೋಡಿ ಮುಗುಳ್ನಕ್ಕರು ಮಾತನಾಡುವಷ್ಟು ಸೌಜನ್ಯ ಇಲ್ಲವಾಯಿತೆ. ಕರೆದೊಡನೆ ಓಡೋಡಿ ಬರುವ ಆ ಶಿವನಲ್ಲಿ ಅರಸಿ ಬಂದ ಭಕ್ತನನ್ನು ಕಡೆಗಳಿಂದ ಕಾಣುವ ಈ ಶಿವನಲ್ಲಿ ಭರದ್ವಾಜರೇ, ನಮ್ಮ ನಾಟ್ಯದ ಸ್ಪರ್ಧೆಯನ್ನು ನೋಡಲು ತಾವು ಬಂದಿರಬಹುದೆಂದು ಭಾವಿಸಿದ್ದೆವು. 8 ದಿನಗಳ ಕಾಲ ನಿಮ್ಮನ್ನು ನಿಲ್ಲಿಸಿ ಬಾಧೆ ಕೊಟ್ಟ ತಪ್ಪಿಗಾಗಿ ಪ್ರಾಯಶ್ಚಿತ್ತ ಅನುಭವಿಸಲು ನಾವು ಸಿದ್ಧರಾಗಿದ್ದೇವೆ. ಪರಮೇಶ್ವರ. ಹೌದು ದೇವಿ, ಲೋಕ ಕಲ್ಯಾಣಕ್ಕೋಸ್ಕರ ವೇದಾಧ್ಯಯನದ ಫಲ ಪಡೆಯಲು ಯಾಗ ನಡೆಸಿ ನಮ್ಮನ್ನು ಅಗ್ರತಾಂಬುಲಕ್ಕೆ ಆಮಂತ್ರಿಸಲು ಬಂದಿದ್ದಾರೆ ಭಾರದ್ವಾಜರು. ಸರ್ವಂ ಶಿವಮಯಂ. ನಿಮಗೆ ತಿಳಿಯದಿರುವ ವಿಷಯವೇನಿದೆ ಪ್ರಭು, 200 ವರ್ಷ ತಪಸ್ಸು ಮಾಡಿದರೂ ಒಂದು ಹಿಡಿಮಣ್ಣಿನಷ್ಟು ವೇದ ಜ್ಞಾನ ಪಡೆಯಲಿಲ್ಲ ನಾನು. ಈ ವೇದ ಜ್ಞಾನ ಸಕಲ ಮಾನವರಿಗೂ ಸಿಗುವಂತೆ ವರ ಕರುಣಿಸು. ತಥಾಸ್ತು. ಲೋಕ ಕಲ್ಯಾಣಾರ್ಥ ಮಾನವರನ್ನು ಜ್ಞಾನ ಮಾರ್ಗದೆಡೆಗೆ ನಡೆಸಲು ನಾವು ಕಲಿಯುಗದಲ್ಲಿ ನಿಮ್ಮ ಭಾರದ್ವಾಜ ಗೋತ್ರ ಆಪಸ್ತಂಭ ಸೂತ್ರದಲ್ಲಿ 3 ಸಲ ಜನ್ಮಿಸುತ್ತೇವೆ. ಮೊದಲು ಶಿವರೂಪಿ ಶಿರಡಿ ಸಾಯಿಯಾಗಿಯೂ, ಎರಡನೆಯದು ಶಿವಶಕ್ತಿ ಸತ್ಯಸಾಯಿಯಾಗಿಯೂ, ಮೂರನೆಯದು ಶಕ್ತಿ ಪ್ರೇಮ ಸಾಯಿಯಾಗಿಯೂ ಅವತರಿಸುತ್ತೇವೆ. ಕೃತಾರ್ಥನಾದೆ. ಹರ ನಮ ಪಾರ್ವತಿ ಪತಯೇ. ಇದೇ ಪತ್ರಿಕ್ರಾಮ.
ಇದು ಗಂಗಾಭವ ಹಾಗೂ ದೇವಗಿರಿಯಮ್ಮ ಎಂಬ ದಂಪತಿಗಳ ಮನೆ. ಇವರೇ ಗಂಗಾಭವ. ಹರಿಗೋಲಿನಲ್ಲಿ ಜನರನ್ನು ಹೊಳೆಯ ದಡದಿಂದ ದಡಕ್ಕೆ ಕರೆದೊಯ್ಯುವ ಕಾಯಕ ಮಾಡುವ ಗಂಗಾಭವ ಶಿವನ ಪರಮ ಭಕ್ತ. ಈತನ ಸಹಧರ್ಮಿಣಿಯಾದ ದೇವಗಿರಿಯಮ್ಮ ಗೌರಿಯ ಭಕ್ತೆ. ತಕ್ಕ ಮಟ್ಟಿಗೆ ಇವರದು ಸುಖ ಸಂಸಾರವಾದರೂ ಮಕ್ಕಳಿಲ್ಲವೆಂಬ ಕೊರಗು ಇವರನ್ನು ಸದಾ ಕಾಡುತ್ತಿತ್ತು. ಹೀಗಿರಬೇಕಾದರೆ ಒಂದು ದಿನ ದೇವಗಿರಿ, ಮಳೆ ಜೋರಾಗಿ ಬರೋ ಹಾಗಿದೆ, ಗಾಳಿನೂ ಹೆಚ್ಚಾಗಿ ಬೀಸ್ತಾ ಇದೆ. ಬಹುಶಃ ರಾತ್ರಿಯೆಲ್ಲ ಹರಿಗೋಲ್ನಲ್ಲಿ ಜನಗಳನ್ನ ಸಾಗಿಸೋದಕ್ಕೆ ನಾನು ನದಿ ತೀರದಲ್ಲೇ ಇರಬೇಕಾಗ್ಬೋದು. ಭದ್ರವಾಗಿ ಬಾಗ್ಲಾಕೋ ಶಂಕರ. ಯಾರು ಬೇಕಾಗಿತ್ತು ಅಮ್ಮ? ಗೋದಾವರಿ ಆ ಕಡೆ ದಡದಲ್ಲಿರೋ ಪಾಂಡಿತ್ಯರು ಹೋಗ್ಬೇಕಾಗಿತ್ತು. ತುಂಬ ಕತ್ಲೆ ಬೇರೆ ಆಗಿದೆ, ಮಳೆ ಬೇರೆ ಬರೋ ಆಗಿದೆ. ಆದ್ರಿಂದ ಈ ರಾತ್ರಿ ನಿಮ್ಮ ಮನೆ ಜಗಲಿ ಮೇಲೆ ಮಲಗೋದಕ್ಕೆ ಅವಕಾಶ ಮಾಡಿಕೊಡ್ತೀಯ ತಾಯಿ? ಯಾಕೆ ತಾಯಿ ಹಾಗೆ ಯೋಚನೆ ಮಾಡ್ತಾ ಇದೀಯಾ? ಆಶ್ರಯಕ್ಕೋಸ್ಕರ ಮನೆ ಬಾಗಿಲು ಬಂದವ್ರಿಗೆ ಇಲ್ಲ ಅನ್ಬಾರ್ದು ತಾಯಿ. ನನ್ನ ಮೇಲೆ ಏನು ಸಂದೇಹ ಪಡಬೇಕಾಗಿಲ್ಲ, ನಾನೇನು ಕಳ್ಳ ಅಲ್ಲ. ಚೇಚೆ, ಹಾಗೇನಿಲ್ಲ, ಸ್ವಲ್ಪ ಇರಿ, ಬಂದೆ. ತಾಯಿ, ತುಂಬ ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದ್ರೂ ಕೊಡ್ತೀಯಾ? ಸರಿ. ಅಯ್ಯೋ, ಸಂಜೆ ಮಾಡಿದ ಅಡಿಗೆಲ್ಲ ಮುಗ್ದೋಗ್ಬಿಟ್ಟಿದ್ಯಲ್ಲ, ಈಗ ಏನ್ ಮಾಡೋದು? ಈ ಮಜ್ಜಿಗೆಗೆ ಸ್ವಲ್ಪ ಹಿಟ್ಟು ಬೆರೆಸಾದ್ರೂ ಕೊಡೋಣ. ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ನಿನಗೆ ಎಷ್ಟು ಜನ ಮಕ್ಕಳು? ಆ ಗೌರಿ ಶಂಕರ, ಇನ್ನೂ ಯಾಕೋ ನಮ್ಮ ಮೇಲೆ ದಯೆ ತೋರಿಸಲಿಲ್ಲ ಸ್ವಾಮಿ, ನಮಗಿನ್ನೂ ಆ ಭಾಗ್ಯ ಕರುಣಿಸಲಿಲ್ಲ. ನೀನ್ ನಂಬಿರೋ ದೇವರು ನಿನಗೆ ಯಾವತ್ತೂ ಅನ್ಯಾಯ ಮಾಡಲ್ಲ. ಬೆಳಿಗ್ಗೆಯಿಂದ ತಿರುಗಿ ತಿರುಗಿ ಕಾಲೆಲ್ಲ ತುಂಬಾ ನೋಯ್ತಾ ಇದೆ, ಸ್ವಲ್ಪ ಒತ್ತೀಯಾ? ನಾನಿವ್ರ ಕಾಲೊತ್ತದ ಸಾಧ್ಯ ಇಲ್ಲ, ಆದ್ರೆ ಅತಿಥಿ ದೇವೋಭವ ಅನ್ನೋದು ನಮ್ಮ ಪದ್ಧತಿ. ಗೌರಿ ಅಮ್ಮ, ಗೌರಿ, ಎಂತ ಪರೀಕ್ಷೆ ತಂದೊಡ್ಬಿಟ್ಟೆ. ಪರಸ್ತ್ರೀ ಆಗಿರೋ ನಾನು ಅವ್ರ ಸೇವೆ ಮಾಡ್ಬೇಕಾ? ನೀನೇ ಕಾಪಾಡಮ್ಮ. ಯಾರಮ್ಮ ನೀವು? ಅಮ್ಮ, ನಿಮ್ಮ ಮನೆಗೆ ಯಾರೋ ಅತಿಥಿ ಬಂದವರಲ್ವಾ, ಅವ್ರು ಸೇವೆ ಮಾಡಕ್ಕೆ ಒಂದು ಹೆಂಗ್ಸ್ ಬೇಕಲ್ವಾ, ಅದಕ್ಕೆ ನಾ ಬಂದಿನಿ. ನಾನು ಯಾರಿಗೂ ಹೇಳಿ ಕಳಿಸಿಲ್ವಲ್ಲ. ಹೇಳಿ ಕಳಿಸ್ಲೇಬೇಕಾ? ನಿಮಗೆ ಸೇವೆ ಮಾಡಕ್ ಮನ್ಸಿಲ್ಲ, ಆದ್ರೆ ನಾನು ಸೇವೆ ಮಾಡೋದಕ್ಕೆ ಅಂತಾನೆ ಹುಟ್ಟಿವಿನಿ. ಬನ್ನಿ ಅಮ್ಮ, ನೀವು ಬನ್ನಿ ಹೇಳ್ತೀನಿ. ಜಗ್ಲಿನ್ ಮಲ್ಗವ್ರ ನೀವಿಲ್ಲೇ ರೀ, ಬಂದೆ. ಅಯ್ಯೋ ರೀ, ಮಳೆ ಬತ್ತಾ ಇದೆ, ಏನ್ರಿ? ಅಯ್ಯೋ ಏನ್ರಿ, ನಡೀರಿ ಒಳಗೆ ಬನ್ನಿ. ಏನ್ರಿ ಇದು? ಇವ್ರು ಈ ಕಡೆಯಿಂದ ಬಂದ್ರು, ನೀವ್ ಆ ಕಡೆಯಿಂದ ಬಂದ್ರಿ, ಈಗಿಬ್ರು ಸೇರ್ಕೊಂಡು ಮನೆ ಒಳಗೆ ಬರ್ತಿದ್ದೀರಾ? ಯಾರಿ ನೀವು? ನಾವ್ ಯಾರು ಅಂತ ಅರ್ಥ ಆಗ್ಲಿಲ್ವಾ ದೇವಗಿರಿ ಅಮ್ಮ? ದೇವಗಿರಿ ಅಮ್ಮ, ಪರಮೇಶ್ವರ, ತಾಯಿ ಪಾರ್ವತಿ, ಯಾಕೆ ನನಗಿಂತ ಪರೀಕ್ಷೆ ಕೊಟ್ರಿ? ಮಕ್ಕಳನ್ನ ಪರೀಕ್ಷೆ ಮಾಡೋದ್ರಲ್ಲೇ
ತಂದೆ ತಾಯಿಗೆ ಸಂತೋಷ ಅಲ್ವೇ ದೇವಗಿರಿ? ನಮಾಮಿ ಗೌರಿ ಶಂಕರ ಸುಪುತ್ರ ಪ್ರಾಪ್ತಿರಸ್ತು. ದೇವಗಿರಿ ಬಂದೆ. ರಾತ್ರಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ನಮ್ಮನೆಗೆ ಬಂದು ಹೋದ್ರು. ಪಾರ್ವತಿ ಪರಮೇಶ್ವರರು ನಮ್ಮನೆಗೆ ಬಂದಿದ್ರ? ಏನು ಕನ್ಸಲ್ಲ? ಅಲ್ಲ ರೀ, ಪ್ರತ್ಯಕ್ಷವಾಗಿ ಬಂದಿದ್ರು. ಇಷ್ಟು ವರ್ಷ ಸಂತಾನ ಭಾಗ್ಯ ಇಲ್ಲದೆ ಕೊರಗ್ತಾ ಇದ್ದಿದ್ ನಮಗೆ ಸಂತಾನ ಭಾಗ್ಯ ಕರುಣಿಸ್ಬಿಟ್ಟು ಹೋದ್ರು. ನೀನೆಂಥ ಪುಣ್ಯವಂತಿ, ನಿನ್ನ ಭಕ್ತಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರರು ಕೈಲಾಸದಿಂದ ಭೂಲೋಕ ಕಿಳಿದು ಬಂದು ನಿನಗೆ ವರ ಕರುಣಿಸು. ಎಂಥ ಅಪೂರ್ವವಾದ ಕನಸು. ಇಲ್ಲ ರೀ, ನನ್ನ ಮಾತು ದೇವಗಿರಿ, ಮಕ್ಕಳಿಲ್ಲ ಅನ್ನೋ ಕೊರಗು ನಿನ್ನ ಎಷ್ಟು ಬಾಧಿಸ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆ ಪರಮೇಶ್ವರ ನಿನ್ನ ಆಸೆನ ಆದಷ್ಟು ಬೇಗ ನೆರವೇರಿಸ್ಲಿ. ಆಯಿತು ಅವತಾರ ಈ ಧರೆಯಲ್ಲಿ ದೈವದ ಅವತಾರ, ಆಯಿತು ಆಯಿತು ಅವತಾರ ಈ ಧರೆಯಲ್ಲಿ ದೈವದ ಅವತಾರ. ಶಂಕರ, ನನ್ನ ಭಕ್ತಿಯಲ್ಲಿ ಏನು ಕೊರತೆ ಕಂಡೆ? ನಾವಿಬ್ಬರೂ ನಿನ್ನ ಭಕ್ತರು, ಆದರೆ ನನ್ನ ಹೆಂಡತಿಗೆ ಮಾತ್ರ ದರ್ಶನ ಭಾಗ್ಯ ಇಲ್ಲ. ನಿನ್ನ ದರ್ಶನ ಭಾಗ್ಯ ಸಿಗುವವರೆಗೂ ನನಗೆ ಈ ಸಂಸಾರ ಬಂಧನ ಬೇಕಾಗಿಲ್ಲ. ಸಂಸಾರ ಸಾಕೆಂದು ತೆರಳಿರೆ ಕಾಡಿಗೆ, ಸಂಸಾರ ಸಾಕೆಂದು ತೆರಳಿರೆ ಕಾಡಿಗೆ, ಸತಿಯು ಹೊರಟಳು ಜೊತೆಯಲ್ಲಿ ಕಲ್ಲು ಮುಳ್ಳಿನ ದಾರಿಯಲ್ಲಿ, ಪುಣ್ಯವು ನಡೆಯಿತು ಕಷ್ಟದಲ್ಲಿ. ಕರೆದರು ಕೇಳದೆ ಪತಿ ನಡೆಯೇ ನೊಂದಳು ಸತಿಯು ನೋವಿನಲ್ಲಿ, ದೈವದ ರಕ್ಷೆಯ ಬೇಡುತ್ತಲಿ ಹಡೆದಳು ಶಿಶುವನು ಕಾಡಿನಲ್ಲಿ, ಹಡೆದಳು ಶಿಶುವನು ಕಾಡಿನಲ್ಲಿ. ತುಂಬಿತು ಎಲ್ಲೆಡೆ ಓಂಕಾರ, ಪ್ರತಿಧ್ವನಿಸಿತು ಭುವಿಯಲ್ಲಿ ಝೇಂಕಾರ, ಕರುಳಿನ ಕರೆಯು ಒಂದು ಕಡೆ, ಗೃಹಿಣಿಯ ಕರ್ತವ್ಯ ಒಂದು ಕಡೆ, ತಾಯಿಯು ಕಂಬನಿ ಸುರಿಸಿದಳು, ತಾಯಿಯು ಕಂಬನಿ ಸುರಿಸಿದಳು, ಕಂದನ ಕಾಡಲಿ ತ್ಯಜಿಸಿದಳು, ಮುಸ್ಲಿಂ ದಂಪತಿ ಬಂದರು ಆ ಕಂದನ ಹರುಷದೆ ಕಂಡರು, ಮಕ್ಕಳು ಇಲ್ಲದ ಆ ಜೋಡಿ ತಾಯಿ ತಂದೆ ಅದಕಾದರು, ತಾಯಿ ತಂದೆ ಅದಕಾದರು. ಬಾಲಕ ಮಾಡಿದ ತುಂಟುತನ ಅದ ಹೇಳುತ್ತ ಹಾಡಿದೆ ನನ್ನ ಮನ, ಮಸೀದಿ ಮಂದಿರ ಎಲ್ಲೆಡೆ ಅವನೇ, ಮಸೀದಿ ಮಂದಿರ ಎಲ್ಲೆಡೆ ಅವನೇ, ಏನೆಂದು ಕೇಳಲಿ ಜಾಣತನ. ಬಾಲಕ ಮಾಡಿದ ತುಂಟುತನ ಅದ ಹೇಳುತ್ತ ಹಾಡಿದೆ ನನ್ನ ಮನ. ಗೆಳೆಯರು ಆಡಿದೆ ಗೋಲಿಯನು, ಬಾಲಕ ಗೆದ್ದನು ಎಲ್ಲರನು,
ಪಂದ್ಯದೆ ಸಾಲಿಗ್ರಾಮವನು ಪಂದ್ಯದೆ ಸಾಲಿಗ್ರಾಮವನು ಗೆದ್ದು ಬಾಲಕ ಬಾಯಲ್ಲಿ ನುಂಗಿದನು ಬಾಯನ್ನು ತೆರೆಸಲು ಬೈಯುತ್ತಲಿ ಬಾಯನ್ನು ತೆರೆಸಲು ಬೈಯುತ್ತಲಿ ಅವನು ನಿಮ್ ಹೋಟೆಲ್ ಹುಟ್ಟಿದ ಮಗು ಅಲ್ಲ ಮರ್ಯಾದೆ ಹೇಳ್ತಾ ಇದ್ದೀನಿ ಅವನ್ ಎಲ್ಲಿ ಸಿಕ್ಕಿದ್ನೋ ಅಲ್ಲೇ ಬಿಟ್ಟು ಬಂದ್ರೆ ಸರಿ ನೋಡಿ ಹೆತ್ತ ಪ್ರೀತಿಗಿಂತ ಸಾಕಿದ ಪ್ರೀತಿ ದೊಡ್ಡ ಕಂಡು ಕಂಡು ಸಾಕಿದ ಕುಡಿನ ಬಿಡು ಅಂತಿದ್ದೀರಲ್ಲ ಅದು ಅಲ್ದೆ ಅವನ್ನ ಬಿಟ್ಟು ನಾವು ಬದುಕೋದಾದ್ರೆ ಹೇಗೆ ಬದುಕೋಕ್ ಆಗದೆ ಇದ್ರೆ ಈ ಊರು ಬಿಟ್ಟು ಹೊರಟೋಗಿ ನಮ್ ಧರ್ಮಕ್ಕೆ ಅವಮಾನ ಮಾಡಿದವರು ಈ ಊರಲ್ಲಿರೋಕ್ಕೆ ಸಾಧ್ಯ ಇಲ್ಲ ಇದೇ ನಮ್ ನಿರ್ಧಾರ ನಿಮ್ ಜಾತಿಯವರೇ ಹಿಂಗ್ ಮಾತಾಡಿದ್ರೆ ಇನ್ನ ನಮ್ಗೆ ಹೆಂಗಿರ್ಬೇಕ್ರಿ ನೀವ್ ಒಳ್ಳೆಯವರು ಅಂತ ಅವನ್ನ ಬಿಟ್ಟು ಬಂದಿದೀವಿ ಇಲ್ಲ ಅಂದ್ರೆ ಆ ಸಾಲಿಗ್ರಾಮ ನುಂಗಿದ ಅವನ್ನ ತುಂಡು ತುಂಡ ಕತ್ತರಿಸಿ ನಾಯಿ ನರಿಗಳಿಗೆ ಆಹಾರ ಮಾಡ್ಬಿಡ್ತಿದ್ವಿ ಅವನೇನು ತಿಳಿದೇ ಇರೋ ಚಿಕ್ಕ ಮಗು ಇನ್ಮೇಲೆ ಅಂತ ತಪ್ಪಾಗದಿದ್ದಾಗೆ ನಾವು ನೋಡ್ಕೋತೀವಿ ಸಾಧ್ಯವಿಲ್ಲ ನಮಗ್ ಹೊಡೆದ್ರೋ ಬಡದ್ರೋ ಸಹಿಸ್ಕೋತೀವಿ ನಮ್ ಧರ್ಮಕ್ಕೆ ಅವಮಾನ ಆದ್ರೆ ಮಾತ್ರ ಸಹಿಸೋಲ್ಲ ಮರ್ಯಾದೆ ಹೇಳ್ತಾ ಇದ್ದೀವಿ ಆ ನಿಮ್ ಮಗನ ಊರ್ ಬಿಟ್ಟು ಹೊರ ಕಳಿಸಿದ್ರೋ ಸರಿ ಇಲ್ಲ ಅಂದ್ರೆ ನೀ ಊರು ಬಿಡ್ಬೇಕಾಗತ್ತೆ ಹುಷಾರ್ ನಡೋ ಸಮಯ ನಡೀರ ಮಾಜಿ ಯಾಕೆ ಅಳ್ತಿದೀಯ ಸಾಲಿಗ್ರಾಮ ನುಂಗದೆ ಅಂತ ಆ ಶಿವನು ಯೋಚನೆ ಮಾಡ್ಲಿಲ್ಲ ಯಾಕ್ ನುಂಗ್ದೆ ಅಂತ ಆ ಅಲ್ಲನು ಕೇಳಿಲ್ಲ ಬುದ್ಧಿ ಇಲ್ಲದ ಜನರು ಅನವಶ್ಯಕವಾಗಿ ನಮಗ್ ನೋವು ಕೊಡ್ತಿದ್ದಾರೆ ನೀನೇನ್ ಬಡ ತಪ್ಪ ಮಾಡ್ದೆ ಅಂತ ಆಟದಲ್ಲಿ ನೀನ್ ಗೆದ್ದೆ ಆ ಹುಡುಗ ಸೋತ್ ಬಿಟ್ಟ ಗೆದ್ದೆ ಸಾಲಿಗ್ರಾಮನ ನೀನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅದನ್ನೆಲ್ಲ ಕೇಳಕ್ ಅವ್ರು ಯಾರಂತೆ ಮಗ ತಪ್ಪ ಮಾಡಿದ್ರು ಕ್ಷಮಿಸೋ ಅಂತ ದೊಡ್ಡ ಗುಣ ತಂದೆ ತಾಯಿಗಿರುತ್ತೆ ತಪ್ಪು ಮಾಡದೆ ಇದ್ರು ಎತ್ತು ತೋರಿಸೋ ಅಂತ ಕೆಟ್ಟ ಗುಣ ಪರಜನರಿಗಿರುತ್ತೆ ಅಬ್ಬಾಜಾನ್ ಏನ್ ಯೋಚನೆ ಮಾಡ್ತಿದ್ದೀರಾ ನಿನ್ನ ಬಿಟ್ಟು ನಾವಿರಕ್ಕಾಗಲ್ಲಪ್ಪ ಅವ್ರೇನ್ ಬೇಕಾದ್ರೂ ಹೇಳ್ಕೊಳ್ಳಿ ನಾವು ಕೇಳ್ಬೇಕಲ್ಲ ನೀನು ನನ್ನ ಮಗ ನಮ್ಮಿಷ್ಟ ಅವ್ರ್ಯಾರು ಕೇಳೋದಕ್ಕೆ ಹೇಳೋರಿಗೆ ಕೇಳೋರು ಯಾವತ್ತೂ ಬಹಳ ಕೇವಲವಾಗಿ ಕಾಣ್ತಾರೆ ಎಲ್ಲ ಕಷ್ಟಗಳು ನಿಮ್ಗೆ ನನ್ನಿಂದ ತಾನೇ ನಾನಿಲ್ಲಿದ್ರೆ ನಿಮಗೂ ನೆಮ್ಮದಿ ಇರಲ್ಲ ಅದಕ್ಕೆ ನಾನು ನಿರ್ಧಾರ ತಗೊಂಡಿದ್ದೀನಿ ಈ ಊರು ಬಿಟ್ಟು ಹೋಗೋಣ ಅಂತ ಹೌದು ಬೇಟ ನಮ್ಮೂರು ಜನ ಈ ಊರು ಬಿಟ್ಟು ಹೊರಟೋಗೋಣ ಅಲ್ಲ ನಾವು ಮೂರು ಜನ ಅಲ್ಲ ನಾನೊಬ್ಬನೇ ಬೇಟ ಏನು ಹೇಳ್ತಾ ಇದೀಯ ನೀನೊಬ್ಬನೇ ಹೋಗ್ತಾ ಇದೀಯ ನಮ್ಮನ್ನು ಬಿಟ್ಟು ಹೋಗ್ತಾ ಇದೀಯ ಕಣ್ಣ ಹೌದು ಮಾಜಿ ನಾನಿಲ್ಲಿ ಯಾವ ರೀತಿ ನಡ್ಕೋತಿದ್ದೀನೋ ಅದೇ ರೀತಿ ಬೇರೆ ಕಡೆನೂ ನಡ್ಕೋಬಹುದು ಅಲ್ಲಿರೋ ಜನಗಳ ಮನಸ್ಸು ಇದೇ ರೀತಿ ತಾನೆ ಆ ಕಷ್ಟಗಳಿಂದ ನಿಮ್ಮನ್ನ ಪಾರ್ ಮಾಡೋಣ ಅಂತ ಆಗ್ಲಾದ್ರೂ ನೀವು ನೆಮ್ಮದಿಯಾಗಿರಬಹುದು ನೀವೇ ಇಲ್ದೆ ನಮಗಿನ್ನೆಲ್ಲಪ್ಪ ನೆಮ್ಮದಿ ನೀನಿಲ್ದೆ ನಾವು ಬದುಕಲ್ಲಪ್ಪ ಮಾಜಿ ಕಾಡು ಪ್ರಾಣಿಗಳಿಗೆ ಆಹಾರವಾಗಬೇಕಾಗಿದ್ದ ನನ್ನನ್ನು ತಂದು ಸಾಕಿ ಬೆಳೆಸಿದ ನಿಮಗೆ ಯಾಕೆ ಕಷ್ಟ ಕೊಡ್ಬೇಕು ಅಂತ ನಾನೇ ಆ ನಿರ್ಧಾರ ತಗೊಂಡ್ರೆ ಬೇಟ ಅದಕ್ಕೆ ನೀವು ನನ್ನ ಮಾತು ಕೇಳಬೇಕು ನಿಜವಾಗ್ಲೂ ನಿಮ್ಗೆ ನನ್ನ ಮೇಲೆ ಪ್ರೀತಿ ಅಭಿಮಾನ ಇದ್ರೆ ನನ್ನ ಕೋರಿಕೆನ ನೆರವೇರಿಸ್ಬೇಕು ನಾನಿರ್ಬೇಕಾದ ಜಾಗ ಇದಲ್ಲ ಮಾಜಿ ಅಬ್ಬಾಜಾನ್ Thank you.
ಉಪಕಾರ ನಾನು ಮರೆಯಲ್ಲ, ನಿಮ್ಮ ಋಣ ನಾನು ತೀರ್ಸಕ್ಕಾಗಲ್ಲ. ಅಲ್ಲ ಮಾಲೀಕ್ ಚಾಂದ್ ಪಾಟೀಲ್, ಹುಡುಕಾಡಿ ಸುಸ್ತಾಗಿರೋ ನಿಂಗೀಗ ಹುಕ್ಕ ಬೇಕಲ್ವ? ತಗೋ ಬಟ್ಟೆ ಸುತ್ತಕೋ. ಬೆಂಕಿ ಬಟ್ಟೆ ಒದ್ದೆ ಮಾಡೋಕ್ಕೆ ನೀರ್ ಬೇಕಲ್ವಾ? ಸ್ವಾಮಿ, ನೀವು ಸಾಮಾನ್ಯ ಮನುಷ್ಯರಲ್ಲ, ಅಹುದೂತ ಅಹುಲಿಯ. ಅಲ್ಲ ಮಾಲೀಕ್. ಸ್ವಾಮಿ, ನೀವು ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಬೇಕು. ನಾನು ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ ಚಾಂದ್, ಉಪಕಾರ ಮಾಡಕ್ಕೆ ಬಂದಿರೋದು. ಇದಕ್ಕಿಂತ ಉಪಕಾರನ, ಒಂದು ತಿಂಗಳಿಂದ ಕಾಣೆಯಾಗಿದ್ದ ನನ್ನ ಬಿಜಲಿನ ನನಗೆ ಸಿಗೋ ಹಾಗೆ ಮಾಡಿದಿರ. ನೀವು ನನಗೊಬ್ಬನಿಗೆ ಅಲ್ಲ, ನಮ್ಮ ಊರಿನ ಪ್ರತಿಯೊಬ್ಬರಿಗೂ ಉಪಕಾರ ಮಾಡಬೇಕು. ದಯವಿಟ್ಟು ನನ್ನ ಜೊತೆ ಊರಿಗೆ ಬಂದು. ಚಾಂದ್ ಪಾಟೀಲ್, ನಾನು ಇನ್ನೇನು ಹೇಳಬೇಡಿ. ನೀವು ಬರಲ್ಲ ಅಂತಂದ್ರೆ ನಾ ಈ ಜಾಗದಿಂದ ಕಡಲೋದೇ ಇಲ್ಲ. ಚಾಂದ್, ನಿನ್ನ ಆಸೆ ನಾನ್ ಯಾಕೆ ಬೇಡ ಅನ್ಲಿ, ಹಾಗೆ ಆಗ್ಲಿ, ನಡಿ ಹೋಗೋಣ. ಪಾಪಾ, ನೀವು ನಮ್ದು ಮನೆಗೆ ಬಂದದ್ದು ಆ ಅಲ್ಲಾನೇ ನಮ್ಮ ಮನೆಗೆ ಬಂದಂಗಾಯ್ತು, ನಮ್ದು ಜೀವನ ಪಾವನು ಆಯ್ತು. ಹೌದು ಬಾಬಾ. ಅಲ್ಲ ಮಾಡು, ಇದು ನನ್ನ ತಮ್ಮ. ಸಲಾಂ ಬಾಬಾ. ಶಿರಡಿಯಿಂದ ಬಂದಿದ್ದಾರೆ. ಇವ್ರದ್ದು ಮದುವೆ ನಿಶ್ಚಯ ಆಗಿದೆ. ತಾವು ನಮ್ಮೊಟ್ಟಿಗೆ ಮದುವೆಗೆ ಬಂದು ಗಂಡು ಹೆಣ್ಣಿನ ಆಶೀರ್ವಾದ ಮಾಡಬೇಕು. ಹೌದು ಬಾಬಾ, ನೀವು ಬರಲೇಬೇಕು. ಅಲ್ಲ ಮಾಲೀಕ್.
ಸಾಯಿ, ಬನ್ನಿ ಸಾಯಿ, ದೇವಸ್ಥಾನದ ಒಳಗಡೆ ಬನ್ನಿ. ಏನು? ನಾವ್ ಯಾರು? ಈ ಗ್ರಾಮಕ್ಕೆ ಯಜಮಾನರು. ನಮ್ಮ ವಂಶ ಎಂಥದ್ದು? ಜಮೀನ್ದಾರಿಗೆ ವಂಶ. ನಮ್ಮ ಮಾತು ಅಂದ್ರೆ ವೇದ ವಾಕ್ಯ. ಆ ವಾಕ್ಯನ ಮೀರಿದವರು ಬೀದಿ ಬಾಳ್ತಾರೆ. ಈ ವಿಷಯ ಗೊತ್ತಿದ್ದು ಯಾವನೋ ತಿರುಪೋಕಿ ಫಕೀರನ್ನ ನಮ್ಮ ದೇವಸ್ಥಾನದೊಳಗೆ ಬಿಟ್ಕೊಳ್ಳೋ ಅಧಿಕಾರನ ಆ ಪೂಜಾರಿಗೆ ಯಾರು ಕೊಟ್ಟದ್ದು? ಯಾಕ್ರಿ ಸುಮ್ಮನೆ ಕಿರ್ಚ್ಕೊಂಡು ಸುಸ್ತಾಗ್ತೀರಿ? ಆ ಪೂಜಾರಪ್ಪನ್ನೇ ಕರೆಸಿ ನಿಜ ಏನು ಅಂತ ತಿಳ್ಕೊಳ್ಳಿ. ನಾನೇ ಬಂದೆ ತಾಯಿ, ಪ್ರಸಾದ ತಗೊಳ್ಳಿ. ಪ್ರಸಾದ ಕೊಟ್ಟು ಮಾಡಿ ತಪ್ಪಿಗೆ ಕ್ಷಮೆ ಕೇಳೋಣ ಅಂತ ಬಂದಿದ್ಯಾ ಬಾಳ ಸಪತಿ? ನಾನು ಮಾಡಿದ ತಪ್ಪೇನು ಸ್ವಾಮಿ? ಅವನ ಹೆಸರು ಸಾಯಿ, ನೀನವನಿಗೆ ಆವೋ ಸಾಯಿ ಅಂತ ಕರೆಯೋದ? ಹಾಗಂತ ಯಾರು ಕರೆದ್ರು? ನೀನೇ ಕರೆದ ಸ್ವಾಮಿ. ಕರೆದೆ ನಿಜ, ಆದ್ರೆ ಆ ಮಾತನ್ನ ನಾನಂದಿದ್ದಲ್ಲ. ಇನ್ನೇನು ಆಕಾಶವಾಣಿ ಕರೀತೇನ್ರಿ? ಭಕ್ತ ಕಬೀರ್ ದಾಸರು ತಮ್ಮ ಕೀರ್ತನೆಯಲ್ಲಿ ಭಗವಂತನ್ನ ಸಾಯಿ ಅಂತ ಕರೆದ್ರು. ಅವರಲ್ಲಿಯ ಪವಿತ್ರತೆಯನ್ನು ಕಂಡು ನಾನು ಹಾಗೆಯೇ ಕರೆದೆ. ಅಷ್ಟೇನಾ? ಅವರು ಅಷ್ಟು ದೂರದಲ್ಲಿ ಬರುತ್ತಿರುವಾಗಲೇ ಓಂಕಾರನಾದ ಪ್ರತಿಧ್ವನಿಸಿತು. ಅದನ್ನು ಕೇಳಿ ನನ್ನ ಮೈಯೆಲ್ಲ ರೋಮಾಂಚನವಾಯಿತು. ಹಾಗಾದ್ರೆ ಅವರು ಹಿಮಾಲಯ ಪರ್ವತದಿಂದ ಬಂದ ಮಹಾಪವಾಡಿ ಪುರುಷನೇ ಆಗಿರ್ಬೇಕು. ನಿನ್ನಂಥ ತಿಳಿಗೇಡಿಗಳು ಇರುವುದರಿಂದಲೇ ಕಣೆ ಇವತ್ತು ಕೆಲಸಕ್ಕೆ ಬಾರದವರೆಲ್ಲ ದೊಡ್ಡರಾಗ್ತಾ ಇದ್ದಾರೆ. ನಿನ್ನ ಉಪದೇಶ ಸಾಕು, ಮೊದ್ಲು ಅಡುಗೆ ಕೆಲಸ ನೋಡೋಕು. ನೀನೇನೆ ಹಾಗೆ ಮಕ್ಕ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಹೋಗ ಗಡ್ಡೆ ಅಲ್ಲಾಡ್ಸು. ಸಬೀನಾ, ಸಬೀನಾ, ಬಾಬಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಬಾಬಾ ನಿಮ್ಮೊಟ್ಟಿಗೆ ಇದ್ರಲ್ಲ ಊರಿಂದ ಬರೋವಾಗ್ಲು, ಕಾಡಲ್ಲಿ ನಿಮ್ ಜೊತೆ ಇದ್ರು. ಹಾ, ಗಾಡಿನಲ್ಲಿ ಸ್ವಲ್ಪ ನಿದ್ರೆ ಮಾಡಿದೆ, ಅದ್ ಯಾವಾಗ ಹಿಡಿದ್ರ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ಹೋಗಿರ್ಬೋದು? ಅಲ್ಲ ಮಾಲಿಕ್, ಫಕೀರ ಬಂದಿದ್ದಾನಮ್ಮ. ಬಂದೆ. ದೇವ್ರಿಗೆ ಒಳ್ಳೇದು ಮಾಡಿ. ಕಲ್ಯಾಣಿ ಆಗ್ತಾ ಕೆಲಸ ಇದೆಲ್ಲ ಬಾಯಜಕ. ಅಯ್ಯೋ ಮರ್ತೇ ಬಿಟ್ಟೆ ತಮ್ಮ. ನನ್ನನ್ನು ತಮ್ಮ ಅಂತ ಕರೆದ್ಯಾಕ? ಕರಿಬೇಕು ಅಂತ ಅನಿಸ್ತು, ಕರೆದೆ. ಒಂದ್ ನಿಮಿಷ ಇರಪ್ಪ, ಪಲ್ಯ ತಗೊಂಡು ಬರ್ತೀನಿ. ನಂಗೆ ಇಷ್ಟವಾದ ಪಲ್ಯನೇ ಮಾಡಿದೀಯಲ್ಲ ಬಾಯಾಜಿ ಅಕ್ಕ. ನನ್ನ ಹೆಸರು ನಿಮಗೆ? ನಂಗೆ ಗೊತ್ತಿಲ್ಲದೆ ಇರೋ ವಿಷಯನೇ ಇಲ್ಲ. ಆಟಾಡಿದ್ದಾಯ್ತಾ ತಾತ್ಯ? ಆಯ್ತು ಪಕ್ಕೀರು. ತಪ್ಪು ತಾತ್ಯ, ದೊಡ್ಡವ್ರನ್ನ ಹಾಗೆಲ್ಲ ಕರಿಬಾರ್ದು, ಮಾವ ಅಂತ ಕರಿಬೇಕು. ಆಯ್ತಮ್ಮ, ಮಾವ ಅಂತ ಕರಿಲ. ಅಲ್ಲ ಮಾಲಿಕ್, ನಿಮ್ಮನೆ ವಿಷಯ ಎಷ್ಟು ಸರಿಯಾಗಿ ಹೇಳ್ತಾ ಇದಾರಲ್ಲ. ಯಾರಿವ್ರು? ಯಾರೋ ಏನು, ಆತನ ಮುಖದಲ್ಲಿ ಎಂತಹ ದಿವ್ಯ ತೇಜಸ್ಸು, ದೈವಾಂಶ ಸಂಭೂತಾನೆ, ಸಂದೇಹವೇ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ನೀವು ನೋಡಿದ್ರೆ ಆ ಮುಸ್ಲಿಂ ಫಕೀರ್ನ ತಮ್ಮ ಅಂತ ಕರೆದ್ರಿ, ನಿನ್ನ ಮಗನ್ನ ಮಾವ ಅಂತ ಕರೆಯಕ್ಕೆ ಹೇಳಿದ್ರಿ, ಈಗ ನೋಡಿದ್ರೆ ದೈವಾಂಶ ಸಂಭೂತಾನೆ ಅಂತ ಹೇಳ್ತಿದ್ದೀರಾ. ನಾಳೆ ಆ ಭಾವಚಿತ್ರ ಇಟ್ಕೊಂಡು ಅವನೇ ದೇವರು ಅಂತ ಪೂಜೆ ಮಾಡ್ತಿರೋ ಏನೋ. ಅದೇನ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕ್ಷಮಿಸಬೇಕು, ತಾವು ಹಿಂದೂ ದೇವಾಲಯಕ್ಕೆ? ನಾನು ಮಹಮ್ಮದಿಯ ಅಂತಾನ ಶ್ಯಾಮ ಪಂಡಿತರೆ. ಶ್ಯಾಮ ಪಂಡಿತರೆ, ನಾನು ತಮಗೆ ಚೆನ್ನಾಗಿ ಪರಿಚಯ ಇದೆ. ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ಗುರುಗಳಲ್ವೇ ನೀವು? ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದಾನೆಯೇ ಹೊರತು ಜಾತಿ ಮತ ಅಲ್ಲ. ಭಗವಂತುಡು ಮಾನವುಲ್ನಿ ಸೃಷ್ಟಿಸಾಡೇ ಗಾನಿ ಜಾತಿ ಮತಾಲನು ಕಾದು. God created human beings, but not caste or communalisms. Devani manushala srishti kele parantu, jati matala srishti na kele. Kadavul manidanai padaitan, jati matam illai. Sabka malik ek hai, devaru obbane, Ishwar, Allah, Jesus, unka naam hai. Jati mata annu, ajnanada kattale inda, devarashte alla, manushyarella, ಒಂದೇ ಅನ್ನುವ ಸುಜ್ಞಾನದ ಬೆಳಕಿಗೆ ಬನ್ನಿ ಶ್ಯಾಮ. ನಿಮ್ಮ ಮಾತು ಸತ್ಯ, ನನ್ನ ಅಜ್ಞಾನದ ಕಣ್ಣನ್ನು ತೆರೆಸಿದಿರಿ. ನೀವು ಮಾಮೂಲಿ ಮನುಷ್ಯರಲ್ಲ, ಬನ್ನಿ ಸ್ವಾಮಿ ಬನ್ನಿ. ಎಲ್ಲಿಗೆ ಸ್ವಾಮಿ ಕರೀತಾ ಇದ್ದೀರಿ?
ಏನಿ ದೇವಸ್ಥಾನ ನಿಮ್ಮಪ್ಪನ ಮನೆ ಖಾಸಗಿ ಆಸ್ತಿ ಅಂತ ತಿಳ್ಕೊಂಡಿದ್ದೀಯನಯ್ಯವನು ಯಾರಾಯವನು ಯಾವನ ತಿರ್ಬೋಕೆ ಫಕೀರನ್ ಕರ್ಕೊಂಡ್ಬಂದು ನಮ್ಮ ದೇವಸ್ಥಾನ ಅಪವಿತ್ರ ಮಾಡ್ತಾ ಇದೀಯಾ? ಬರೋಣ ಸಾಹೇಬ್ರೇ, ಏನ್ ಮಾತಾಡ್ತಾ ಇದ್ದೀರಿ? ಇವರು ಸಾಮಾನ್ಯ ಮನುಷ್ಯರಲ್ಲ, ಮಹಾಶಕ್ತಿ ಸಂಪನ್ನರು. ಅಂಥವ್ರನ್ನ ಬಾಯಿ ಬಂದ ಹಾಗೆಲ್ಲ ಮಾತಾಡಿ ನಿಮ್ಮ ಪಾಪನ ಯಾಕೆ ಹೆಚ್ಚಿಸ್ಕೋತೀರಿ? ಯೋ, ನಿನ್ನೆ ಕೆಲಸ ಏನಿದ್ರು ಹುಡುಗರಿಗೆ ಪಾಠ ಹೇಳ್ಕೊಡೋದಷ್ಟೇ. ಊರಿಗೆ ಪಾಠ ಹೇಳು ಯಜಮಾನ ನಾನಿದ್ದೀರಿ, ನೀನ್ಯಾವನ? ರಾಮ, ನಿಮಗೆಲ್ಲ ಒಳ್ಳೇದ್ ಮಾಡ್ಲಿ. ನಮ್ಮ ರಾಮ ನಮಗ್ ಒಳ್ಳೇದು ಮಾಡೋದಕ್ಕೆ ಇವನ್ ಬಾಯಿಂದ ಬರ್ಬೇಕಂತೆ, ಇಲ್ಲಿ ಇದ್ರೆ ರಾಮ ನಮ್ಗ್ ಒಳ್ಳೇದು ಮಾಡೋದಿಲ್ವಂತೆ. ಕಂಡೋಬ ನಮ್ಗ್ ಒಳ್ಳೇದು ಮಾಡಲ್ವಾ? ಅವರು ಸಾಮಾನ್ಯರಲ್ಲ, ಮಹಾಮಹಿಮರು. ಹಗಲು ರಾತ್ರಿಗಳೆನ್ನದೆ ಅನ್ನ ಆಹಾರಾದಿಗಳನ್ನು ಬಿಟ್ಟು ತಪಸ್ಸು ಮಾಡಿದ ಮಹಾನುಭಾವ ಸಾಯಿಬಾಬಾ ಅವರು. ಅವರು ಇಂದು ಈ ಶಿರಡಿಗೆ ಬಂದವರಲ್ಲ, ಬಹು ವರ್ಷಗಳ ಹಿಂದೆಯೇ ಬಂದವರು. ಅವರು ಗುರುಪದೇಶ ಹೊಂದಿ ತಪಸ್ಸು ಮಾಡಿದ ಪವಿತ್ರವಾದ ಗುರುಸ್ಥಾನ ಇಲ್ಲೇ ಬೇವಿನ ಮರದ ಕೆಳಗಿದೆ. ಇಂದಿಗೂ ಅಲ್ಲಿ ಜಾಜ್ವಲ್ಯಮಾನವಾದ ಜ್ಯೋತಿ ಬೆಳಗ್ತಾ ಇದೆ. ಸ್ವಾಮಿ ಮೈ ಮೇಲೆ ಬಂದಿರೋ ಕಣ್ಣು, ನೀವ್ ಹೇಳೋದೆಲ್ಲ ನಿಜಾನ? ನಿಜ. ಅಪನಂಬಿಕೆ ಇದ್ದವರು ನನ್ನೊಡನೆ ಬನ್ನಿ, ಆ ಪವಿತ್ರವಾದ ಸ್ಥಾನ ತೋರಿಸ್ತೀನಿ. ಇದು ನನ್ನ ಗುರುವಿನ ಸ್ಥಾನ. ಎಷ್ಟೋ ವರ್ಷಗಳು ಘೋರ ತಪಸ್ಸು ಮಾಡಿ ಸಿದ್ಧಿಸಿಕೊಂಡಿರೋ ತಪೋಜ್ಯೋತಿಗಳು. ಗುರುದೇವ, ಸತ್ಯ, ಧರ್ಮ, ಶಾಂತಿ, ಪ್ರೇಮ ಎನ್ನುವ ತತ್ವವೇ ಈ ನಾಲ್ಕು ಜ್ಯೋತಿಗಳ ಸಂಕೇತ. ದೇವರ ಒಡವೆಗಳನ್ನ ಕದ್ಕೊಂಡು ಹೋದ ಆ ಮಹಾಬಲನ ಎಷ್ಟು ದಿನದಿಂದ ಹುಡುಕ್ತಾ ಇದ್ದೀನಿ, ಬೇಗ ಸಿಗೋ ಹಾಗೆ ಮಾಡು. ಪಾಂಡುರಂಗ ದಾಸಿಗಳು, ಬಾಬಾ ಎಷ್ಟು ಚೆನ್ನಾಗಿ ಹಾಡ್ತೀಯಪ್ಪ. ಆ ಪಾಂಡುರಂಗ ನಿಂಗೆ ಇಂಪಾದ ಕಂಠ ಕೊಟ್ಟಿದ್ದಾನೆ. ದಾಸಿಗಳು, ಬಾಬಾ ಗುರುಚರಿತ್ರೆ ಪಾರಾಯಣ ಮಾಡ್ತಾ ನಿನ್ನ ಜೊತೆಲಿ ಯಾಕಿರಬಾರ್ದು? ಅದ ಹಾಕಿ ಸಾಧ್ಯ ಬಾಬಾ, ಬಹಳ ಕಷ್ಟಪಟ್ಟು ಸರ್ಕಾರಿ ಉದ್ಯೋಗನ ಸಂಪಾದನೆ ಮಾಡಿದ್ದೀನಿ, ಅದನ್ ಬಿಟ್ಟು ಹೇಗೆ ಬರಲಿ? ಹಾ ದಿನ ಬೆಳಗಾದ್ರೆ ಕುಣಿತಾ ಬಿದ್ದಿರ್ತೀರಲ್ರಿ, ನಮ್ ಜೀವನದ ಗತಿ ಏನ್ರಿ? ಇದ್ ಬಿಟ್ಟು ನಿಮ್ಗೆ ಬೇರೆ ಕೆಲ್ಸವೇ ಇಲ್ವೇನ್ರಿ? ಮುಂಚೆ ಭಯ ಕೆಲ್ಸ ಅದನ್ನ ಕೇಳ ನೀರ
ದೇವಸ್ಥಾನಕ್ಕೆ ಹೋಗಿ ಕಂಡೊಬ್ಬ ಹತ್ರ ಹರಕೆ ಹೊತ್ಕೊಳ್ಳೋಣ. ನಮ್ಮಅಂಬ ಕುಡಿಯೋದ್ ಬಿಟ್ಬಿಟ್ರೆ ನನ್ ಕೈಯಲ್ಲಿ ಕರ್ಪೂರ ಹಚ್ಚಿ ಇದಕ್ಕೆ ಆರತಿ ಮಾಡ್ತೀನಿ. ಪೂಜರಪ್ಪ ಪೂಜರಪ್ಪ. ಏನಮ್ಮ? ನಮ್ಮ ಅಪ್ಪ ಮದ್ಯ ಕುಡಿಯೋದ್ ಬಿಡ್ಲಿ ಅಂತ ಕಂಡೊಬ್ಬನ ಹತ್ರ ಹರಕೆ ತೀರಿಸ್ಕೊಳಕ್ ಬಂದಿದೀವಿ. ಹೌದು ಪೂಜಾರಪ್ಪ, ಎಂಗಾರ ಮಾಡಿ ನನ್ ಗಂಡ ಕುಡಿಯೋದ್ ಬಿಟ್ರೆ ಅಷ್ಟೇ ಸಾಕು, ಪೂಜೆ ಮಾಡ್ಕೊಡಿ ಪೂಜಾರಪ್ಪ. ನಂಬಿದವರಿಗೆ ಯಾವತ್ತೂ ನಮ್ ಕಂಡೊಬ್ಬ ಒಳ್ಳೇದನ್ನೇ ಮಾಡ್ತಾನೆ. ನೀನು ಮಾತ್ರ ಯಾವಾಗಲೂ ಕೆಟ್ಟದ್ದನ್ನೇ ಬಯಸ್ತಾ ಇರ್ತೀಯ. ಏನು ಮಾಲಾಸಾಪತಿ, ಹಾಳಾಗೋಯ್ತಲ್ಲ ನಿನ್ನ ಅಟ್ಟಹಾಸ. ಇಂಥ ಕೆಳದರ್ಜೆಯ ಜನಗಳನ್ನ ನಮ್ಮ ದೇವಸ್ಥಾನದ ಒಳಗಡೆ ಬಿಟ್ಕೊಂಡು ನಮ್ಮ ದೇವರನ್ನ ಊರು ಬಿಟ್ಟು ಓಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ನೀನ್ ಹೇಗೆ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ನಿನ್ನನ್ನು ಊರಿನ ಹೊರಗೆ ಹಾಕ್ಬೇಕಾಗುತ್ತೆ. ಎಚ್ಚರಿಕೆ, ಅಡೇ ಒಳಗೆ. ನಿನಗೆ ದೇವರು ದೇವಸ್ಥಾನನೂ ಬೇಕಾ? ಇನ್ನೊಂದ್ಸಲ ನೀನೇನಾದ್ರೂ ಆಜು ಬಾಜುನಲ್ಲಿ ಓಡಾಡಿದ್ರು ನಾನ್ ಕಂಡ್ರೆ ನೀನ್ ಮೈ ಚರ್ಮ ಸುರಿಸ್ಬಿಡ್ತೀನಿ. ಯಾಕಮ್ಮ ಅಳ್ತಿದೀಯ? ಆ ಕಂಡ ಬಂಗೆ ಪೂಜೆ ಮಾಡ್ಸಕ್ ಹೋಗಿದ್ರೆ ನಮ್ಮನ್ನ ದೇವಸ್ಥಾನದೊಳಗೆ ಬಿಡ್ಲಿಲ್ಲ. ಹೌದು ಬಾಬಾ, ನಾವ್ ಹರಿಜನ ಅಂತೇಳಿ ಆ ಬೋಳ ಸಾಹೇಬ್ರು ಬಾಯಿಗೆ ಬಂದಾಗ ಬೈದು ನಮ್ಮನ್ನ ಆಚೆ ತಳ್ಬಿಟ್ರು ಬಾಬಾ. ಯಾರು ಕಷ್ಟಪಟ್ಟು ಸೇವೆ ಮಾಡ್ತಾರೋ ಅವ್ರನ್ನ ಹಾಗೇನಮ್ಮ ಅನ್ನೋದು. ಲಕ್ಷ್ಮಿ, ಆ ದೇವಸ್ಥಾನದಲ್ಲಿ ಮಾತ್ರ ಖಂಡೋಬ ಇರ್ತಾನ? ಇಲ್ಲಿರಲ್ವಾ? ಇಲ್ಲಿ ಇರ್ತಾರ? ಆ ಇರ್ತಾನಮ್ಮ. ಏನ್ ಬಾಯಜಿ ಅಕ್ಕ? ನಿನಗೆ ರೊಟ್ಟಿ ತಂದಿದ್ದೀನಿ ತಮ್ಮ. ಯಾಕಕ್ಕ ನಿಮ್ಗೆ ತೊಂದ್ರೆ? ಹೇಗೂ ನಾನು ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡ್ಕೋತೀನಲ್ವಾ. ಅದೆಲ್ಲ ಬೇಡ ಮಾವ, ನೀವು ತಿನ್ನಲ್ಲ ಅಂದ್ರ ನಾನು ತಿನ್ನಲ್ಲ ಅಷ್ಟ. ಆ ಖಂಡೋಬನಿಗೆ ನೈವೇದ್ಯ ಮಾಡಿ ತಿನ್ಬೋದಾಗಿತ್ತಲ್ಲ ತಾತ್ಯ. ನೀನೇ ನಮ್ ಖಂಡೋಬ, ನೀನೇ ನಮ್ಮ ಪಾಂಡುರಂಗ, ನೀನೇ ನಮ್ಮ ಸರ್ವಸ್ವ. ಅದಕ್ಕೆ ನೈವೇದ್ಯ ಇಲ್ಲಿಗೆ ತಂದೆ. ತಗೋ ತಮ್ಮ ತಗೋ. ಹೇ ರಾಮ್ ಅಲ್ಲಾ ಮಾಲಿಕ್. ಮಿಸ್ಟರ್ ದಾಸಗಳು, ಗಾರ್ಡ್ಸ್ ಒಡವೆಗಳನ್ನ ನೀನು ಆ ಕಳ್ಳ ಮಹಾಬಲ ಅರ್ಧ ಅರ್ಧ ಹಂಚಿಕೊಂಡು ಅವನ್ನ ಭೇಟಿದೀಯ? ಇಲ್ಲ ಸರ್, ನಾನು ಅಂತವನಲ್ಲ ಸರ್. ರಿಮೂವ್ ಯುವರ್ ಕ್ಯಾಪ್, ದಿಸ್ ಇಸ್ ಸೈಡ್ ಇಂಟು ದಿ ಸರ್. ಬಾಬಾ, ನಿಮ್ ಮಾತು ಕೇಳಿ ಅವತ್ತೇ ನಿಮ್ ಜೊತೆ ಬಂದಿದ್ರೆ ನನ್ನ ಮೇಲೆ ಕಳ್ಳತನದ ಆಪಾದನೆ ಬರ್ತಾ ಇರಲಿಲ್ಲ. ನಾನು ನಿಷ್ಠಾವಂತನೋ ಅಲ್ವೋ ಅದು ನಿಮಗೆ ಗೊತ್ತು. ಮಹಾಬಲ, ನೀನ್ ಮಾಡಿದ ಕಳ್ಳತನ ತಪ್ಪಿಗೆ ಪಾಪ ಆ ದಫೇದಾರ್ ದಾಸಗನು ಶಿಕ್ಷೆ ಅನುಭವಿಸೋ ನ್ಯಾಯನ? ಇವತ್ತೇನೋ ನಿನ್ ಸರಿಯಿಂದ ತಪ್ಪಿಸ್ಕೋಬಹುದು, ನಾಳೆ ಸಮಾಜದಲ್ಲಿ ಕಳ್ಳ ಅನ್ನೋ ಕಳಂಕದಿಂದ ತಪ್ಪಿಸ್ಕೊಳ್ಳಕ್ಕಾಗತ್ತಾ? ಅದಕ್ಕೆ ಮಾಡಿ ತಪ್ಪನ್ನು ಒಪ್ಕೊಂಡು ಶಿಕ್ಷೆ ಅನುಭವಿಸಿ ಕತ್ತಲೆಯಿಂದ ಬೆಳಕು ಬಂದು ಕಷ್ಟಪಟ್ಟು ದುಡಿದು ಒಳ್ಳೆಯವನಾಗಿ ಬಾಳು. ತಪ್ಪಿದಾರಪ್ಪ ಮಹಾಬಲ, ನನ್ನನ್ನ ಕ್ಷಮಿಸ್ಬಿಡು ತಪ್ಪಿದಾರಪ್ಪ, ಕ್ಷಮಿಸ್ಬಿಡು. ತೆಪ್ಪಿಸ್ಕೊಂಡು ಓಡೋಗ್ತಿದ್ದ ಜ್ಞಾನ್ಗೆಟ್ ಹಾಳಾದ ನನ್ನ ಬುದ್ಧಿನ ನೆಟ್ಟಗ್ ಮಾಡಿದವ್ರು ಬಾಬಾ ನಿಜವಾಗ್ಲೂ ದ್ಯಾವರು. ಬಾಬಾ, ಹೂ ಇಸ್ ದಿ ಸಾಯಿ ಬಾಬಾ? ವಾಟ್ ಎ ಗ್ರೇಟ್ ಮಿರಾಕಲ್ ಬಾಬಾ, ರಿಯಲಿ ಗ್ರೇಟ್ ಗ್ರೇಟ್. ಅಣ್ಣಂದ್ರ ಅಮ್ಮ
ಶಿವ ಸಂಕಟ ನಾನು ಕಾಯಿಲೆ ಮನುಷ್ಯ ಅಂತ ನನ್ನೂ ರಾಜ ಇಟ್ಬಿಟ್ಟಿದ್ದೀರ ಸಂಕಟ ಶಿವ ಏನಾದ್ರೂ ಕೊಡ್ರಣ್ಣ ಯಾಕೆ ಶಿಕ್ಷೆ ಕೊಟ್ಟಿದ್ಯಾ ನನ್ನಲ್ಲಿ ಯಾಕೆ ಇನ್ನೂ ಬದುಕಿಸಿದ್ಯಾ ನನಗೆ ಯಾಕೆ ಹಿಂಸೆ ನನ್ನಲ್ಲಿ ಯಾಕೆ ನೀನ್ ಕರ್ಕೊಂಡು ಹೋಗಲ್ಲ ದೇವ್ರೆ ನನ್ನನ್ನು ಬೇಗ ನಿನ್ನ ಹತ್ರ ಕರ್ಕೊಂಡು ಹೋಗು ನನ್ ಸಾಯಿಸು ತಮಯ್ಯ ಬೇಡ ಬೇಡ ನಿನ್ನಲ್ಲಿ ಮುಟ್ಬೇಡ ನನ್ ಮುಟ್ಬೇಡ ನಿನ್ನಲ್ಲಿ ಮುಟ್ಬಿಟ್ರೆ ಈ ಊರವ್ರು ಯಾರು ನಿನ್ನನ್ನು ಒಳಗಡೆ ಸೇರಿಸಲ್ಲ ನೋಡು ನನಗೆ ಕುಷ್ಠರೋಗ ಇದೆ ನಿನ್ನಲ್ಲಿ ಕೇವಲ ಕುಷ್ಠರೋಗ ಮಾತ್ರ ಇದೆ ನನ್ನಲ್ಲಿ ಅನಂತ ವಿಶ್ವದಲ್ಲಿ ಅಡಗಿರುವ ಸರ್ವರೋಗಗಳೂ ಇವೆ ಆ ರೋಗಗಳಿಗೆ ಪರಿಹಾರವೂ ಇದೆ ಭಯಪಡಬೇಡ ಬಾ ಇದೆಲ್ಲ ನನ್ನ ಕರ್ಮ ನಾನೇ ಅನುಭವಿಸ್ತೇನೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅವರವರ ಕರ್ಮಗಳನ್ನು ಅವರವರೇ ಅನುಭವಿಸಬೇಕು ಫಲಾಫಲಗಳನ್ನು ಆ ಭಗವಂತನಿಗೆ ಬಿಡಬೇಕು ನೀವು ಯಾರು ಬಾಬಾ ನೀನೇ ಕರೆದಿಯಲ್ಲ ಬಾಬಾ ಅಂತ ಬಾಬಾ ಅಂದ್ರೆ ತಂದೆ ಸಾಯಿ ಅಂದ್ರೆ ತಾಯಿ ಸಾಯಿಬಾಬಾ ಅಂದ್ರೆ ತಾಯಿ ತಂದೆ ಸ್ವರೂಪ ನನ್ನನ್ನೆಲ್ಲ ಸಾಯಿಬಾಬಾ ಅಂತ ಕರೀತಾರೆ ಸಾಯಿಬಾಬಾ ಮನೆಮನೆಗೂ ಹೋಗಿ ಹಸುವು ಹಸುವು ಅಂತ ಭಿಕ್ಷೆ ಬೇಡ್ತಿದೆಯಲ್ಲ ನಿನ್ನ ಹಸುವು ನಾನು ತೀರಿಸ್ತೇನೆ ಬಾಬಾ ಬಾ ನೋಡ್ದೇನೆ ಜೇ ಜೆ 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 ಕೂತ್ಕೋಪ್ಪ ಹೇಳಿ ಆ ಬಾಬಾ ಹಿಡ್ಕೊ ಬಾಬಾ ಬಾಬಾ ನೀನು ಭಾಗೋಜಿ ಅಲ್ವಾ ಬರಬೇಡಿ ಮುಟ್ಬೇಡಿ ಮುಟ್ಬೇಡಿ ನನ್ನ ಮುಟ್ಬೇಡಿ ನನ್ನ ನಿನಗಿದ್ದು ಕುಷ್ಠರೋಗ ಹೊರಟಾಯ್ತು ನನ್ನ ಕುಷ್ಠರೋಗ ಹೊರಟಾಯ್ತು ನಿಂತು ನೀನೇ ಕೆರೆ ನೀರಲ್ಲಿ ಸ್ನಾನ ಮಾಡ್ಕೊಡ್ದು ಯಾಕೆ ನಿನ್ನೆ ರಾತ್ರಿ ಆ ಕುಷ್ಠರೋಗ ಹತ್ತಿದ ಭಾಗೋಜಿ ನಾನು ತಬ್ಬನ್ ಕರ್ಕೊಂಡು ಹೋಗ್ತಿದ್ದನ್ನ ಊರ್ಗೂರೇ ನೋಡಿದೆ ಈಗ ನೀನ್ ಈ ನೀರನ್ನು ಮುಟ್ಟಿದ್ರೆ ನೀರೆಲ್ಲ ಕೊಳೆತು ಕಬ್ಬೆದ್ದು ಹೋಗುತ್ತೆ ನಾಳೆ ಜನಗಳಷ್ಟೇ ಅಲ್ಲ ದನಗಳ ಸಹಿತ ಈ ನೀರನ್ನು ಮುಟ್ಟುದಿಲ್ಲ ಮುಟ್ಟಿದ್ರೆ ಅವಕ್ಕೂ ಕುಷ್ಠರೋಗ ಹತ್ತಿಬಿಡುತ್ತೆ ಶರೀರದ ಮೇಲಿರೋ ಕುಷ್ಠರೋಗಕ್ಕಿಂತ ನಿಮ್ಮ ಶರೀರದ ಒಳಗಿರೋ ಮಾನಸಿಕ ರೋಗನೇ ತುಂಬಾ ಭಯಂಕರವಾಗಿದೆ ಮೂಢಾಚಾರ ಮೂರ್ಖತ್ವನ ಸ್ವಲ್ಪ ಸರಿಸಿ ನೋಡಿದ್ರೆ ಯಥಾರ್ಥ ನಿಮಗೆ ಅರ್ಥ ಆಗುತ್ತೆ ಸಾಕ ನಿಲ್ಸಯ್ಯ ನಿನ್ನ ಗೊಡ್ಡ ಪುರಾಣನ ನಿನ್ನ ಬೆಣ್ಣೆ ಅಂತ ಮಾತು ನಂಬುದಕ್ಕೆ ನಾನು ನಿನ್ನ ಎಣ್ಣೆ ಹಾಕೊಂಡು ಬಂದಿಲ್ಲ ನೀ ಸಾವಿರ ಹೇಳಿದ್ರು ಅಷ್ಟೇ ಮಟ್ಟ ಕೂಡುದು ಅಂದ್ರೆ ನೀರಿನ ಮಟ್ಟ ಕೂಡುದು ಕೂಡುದು ಅಂದ್ರೆ ಮುಟ್ಟು ಕೂಡುದು ಅಂದ್ರೆ ಸರಿ ನಿಮ್ಮಿಷ್ಟ ನಾನು ಮುಟ್ಟೋದ್ರಿಂದಾನೆ ಈ ನೀರು ಅಪವಿತ್ರವಾಗುತ್ತೆ ಅಂತ ನೀವು ಹೇಳೋದಾದ್ರೆ ನಾನು ಯಾವತ್ತೂ ಈ ನೀರಿನ ತಂಟೆಗೆ ಬರಲ್ಲ ಹೇ ರಾಮ್ ಅಲ್ಲ ಮಾಲಿ ಬಾಬಾ ಬಾಬಾ ಹಲೋ ನೀನ್ ಭಾಗೋಜಿ ಅಲ್ವಾ ಹೌದು ಮತ್ತೆ ನಿನಗಿದ್ ಕುಷ್ಠರೋಗ ಬಾಬಾ ನನ್ನನ್ನು ಮುಟ್ಟುತ್ತಾ ಇದ್ದಾಗೆ ಅವರ ಸ್ಪರ್ಶದಿಂದ ನನ್ನ ಕುಷ್ಠರೋಗ ಎಲ್ಲ ವಾಸಿ ಆಗ್ಬಿಡ್ತು ನನಗೆ ಪುನರ್ಜನ್ಮ ಕೊಟ್ಟ ಮಹಾನ್ ಭಾವನ ದರ್ಶನ ಮಾಡಬೇಕು ಬಾಬಾ 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 ಯಜಮಾನ್ರೆ ಬಾಬಾ ಮುಟ್ಟಿದ ಕೂಡ್ಲೆ ಭಾಗೋಜಿ ಕುಷ್ಠರೋಗ ಎಲ್ಲ ವಾಸಿ ಆಗೋಯ್ತಲ್ಲ ಮಟ್ಟ ಬಾಯಿ ಕೆಪರ್ ನನ್ನ ಮಗನೇ ಅವನು ಭಾಗೋಜಿ ಅಲ್ಲ ಕಣೋ ಅವನ ತರನೇ ಬೇರೆ ಯಾವನೋ ಬಂದಿಲ್ಲಿ ಬಾಯಿ ಬಡ್ಕತಾ ಇದ್ದಾನೆ ಇಲ್ಲ ಮುಚ್ಚ ಬಾಯಿ
ಕರ್ಮದಂತೆ ಸರ್ವವೂ ನಡೆಯುತ್ತದೆ. ಅವನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ನಿನ್ನೆಯೇ ಮುಗಿದು ಹೋಯಿತು ಶ್ಯಾಮ ಪಂಡಿತರೆ. ನನ್ನ ಕುಷ್ಠರೋಗ ಎಲ್ಲ ವಾಸಿ ಆಗ್ಬಿಡ್ತು ಬಾಬಾ, ನೋಡಿ ಬಾಬಾ ನೋಡಿ. ಹಿಂದಿನದೆಲ್ಲ ಮರೆತು ಇನ್ನು ಮುಂದೆ ಸನ್ಮಾರ್ಗದಲ್ಲಿ ನಡೆ, ದೇವರು ನಿನಗೆ ಒಳ್ಳೇದ್ ಮಾಡ್ತಾನೆ. ನಿಮಗಿಂತ ಬೇರೆ ದೇವರು ನನ್ನ ಪಾಲಿಗೆ ಇನ್ಯಾರಿದ್ದಾರೆ ಬಾಬಾ? ಬಾಬಾ, ಈ ಘಟನೆಯಿಂದ ನೀವು ಆ ಧನ್ವಂತರಿಗಿಂತಲೂ ದೊಡ್ಡ ವೈದ್ಯರು ಅನಿಸ್ಕೊಂಡ್ರಿ. ನಮ್ಮ ಪಾಲಿಗೆ ದೇವರು ವೈದ್ಯರು ಎಲ್ಲ ಬಾಬಾನೇ. ಬಾಬಾ, ಸಾಯೋವರೆಗೂ ನಿಮ್ಮ ಪಾದ ಸೇವೆ ಮಾಡಿಕೊಂಡು ಈ ನನ್ನ ಜನ್ಮನ ಸಾರ್ಥಕ ಮಾಡ್ಕೋತೀನಿ ಬಾಬಾ. ದಯವಿಟ್ಟು ನಿಮ್ಮ ಜೊತೆಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಬಾಬಾ, ಅವಕಾಶ ಮಾಡಿಕೊಡಿ. ಹೇ ರಾಮ್ ಅಲ್ಲಾ ಮಾಲಿಕ್, ಅಲ್ಲಾ ಮಾಲಿಕ್. ಸಲಾಂ ಬಾಬಾ. ಅಲ್ಲಾ ಭಲಾ ಕರೀಗ. ಹರಿ ಮಾಲಿಕ್. ನಮಸ್ತೆ ಬಾಬಾ. ದೇವರು ಒಳ್ಳೇದ್ ಮಾಡ್ಲಿ ಬಾಬಾ. ಬಾಬಾ ಬಾಬಾ. ದಾಸಿಗಳು, ಏನಕ್ಕೆ ನಿನ್ನ ಅವತಾರ? ಏನಾಯ್ತು ನಿನ್ನ ನೌಕರಿ? ನೌಕರಿ ತಮ್ಮ ಮಾತು ಕೇಳದಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ ಆಯ್ತು ಬಾಬಾ. ಬಾಬಾ, ನಾನು ಎಷ್ಟೇ ನ್ಯಾಯನಿಷ್ಠೆಯಿಂದ ಕರ್ತವ್ಯ ಪಾಲಿಸಿದ್ರು ಇಲ್ಲದ ಆರೋಪ ನನ್ನ ಮೇಲೆ ಹೊರಿಸಿ ಬಿಳಿಯರ ಬಂಧನದಲ್ಲಿ ನಾನು ಸಾಯೋ ತನಕ ಹಿಂಸೆ ಪಡಬೇಕಾಗಿತ್ತು. ಆ ದುರಂತವನ್ನ ನೀವು ತಪ್ಪಿಸಿದ್ರಿ ಬಾಬಾ. ಇನ್ನು ಮುಂದೆ ನನಗೆ ಯಾವ ನೌಕರಿನೂ ಬೇಡ ಬಾಬಾ, ಯಾವ ನೌಕರಿನೂ ಬೇಡ. ನಿಮ್ಮ ಸೇವೆ ಮಾಡಿಕೊಂಡು ಇಲ್ಲೇ ಎದ್ದು ಬಿಡ್ತೀನಿ ಬಾಬಾ. ದಯವಿಟ್ಟು ನನಗೆ ಅನುಮತಿ ಕೊಡಿ ಬಾಬಾ. ಯಾರ್ಯಾರನ್ನ ಯಾವಾಗ ಎಲ್ಲೆಲ್ಲಿ ಸೇರಿಸ್ಬೇಕು ಅವನೇ ಅಲ್ಲಿಗೆ ಸೇರಿಸ್ತಾನೆ. ದಾಸಗಣ್ಣ, ಗುರುಚರಿತ್ರೆ ಪಾರಾಯಣ ಮಾಡಿಕೊಂಡು ಇಲ್ಲಿ ರಾಮ್ ಭಲಾ ಕರೆಗ. ಈ ಊರಿನಲ್ಲಿ ನನ್ನ ಘನತೆ ಗೌರವಕ್ಕೆ ಅಡ್ಡಿಯಾಗಿರೋ ಆ ಫಕೀರನ್ನ ಈ ಊರ್ ಬಿಟ್ಟು ಹ್ಯಾಗ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಅವನು ದಿನ ಮಸೀದಿಲಿ ಸಂಜೆ ಹೊತ್ತು ದೀಪ ಬೆಳಗಿಸ್ತಾ ಇರ್ತಾನೆ ಅಲ್ಲ, ಅದನ್ನೇ ಒಂದು ದೊಡ್ಡ ಅಸ್ತ್ರವನ್ನಾಗಿ ಉಪಯೋಗಿಸ್ತೀನಿ. ಅಲ್ಲಾ ಖಾನ್ ಭಯ್ಯ, ನೀವೇನೋ ದೊಡ್ಡ ಮನಸ್ಸು ಮಾಡಿ ಆ ಫಕೀರ ದಿನಾ ಕತ್ಲೆಯಲ್ಲಿ ಕೊಳಿತಾ ಇದ್ದಾನಲ್ಲ ಅಂತ ನೀವು ಎಣ್ಣೆ ಕೊಡ್ತಾ ಇದ್ದೀರಿ. ಆದ್ರೆ ಅವನು ಮಾಡ್ತಿರೋದೇನೋ ಪವಿತ್ರವಾದ ನಮಾಜ್ ಮಾಡೋ ನಿಮ್ಮ ಮಸೀದಿಲಿ ಹಿಂದೂ ಧರ್ಮದ ಪ್ರಕಾರ ದೀಪಗೇನೆ ಅವಮಾನ ಮಾಡ್ತಿದ್ರು, ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲಯ್ಯ. ಅಲ್ಲ, ಇಷ್ಟೆಲ್ಲ ನಮ್ದಿಗೆ ತಲೆಗೆ ಹೊಳಿಲೇ ಇಲ್ವಲ್ಲ. ಇಷ್ಟೆಲ್ಲ ನಿಮ್ ತಲೆ ಹೊಡೆದ್ರೆ ಈ ಊರ್ನೆಲ್ಲ ಮೆಜ್ಮಾಡ್ರಿ ಯಾಕ್ ದೊಡ್ಡವ್ರು ಅನ್ಸ್ಕೋತಿದ್ರು? ಖಾನ್ ಭಯ್ಯ, ಕಡೆಗೆ ಯಾವ ನಿರ್ಧಾರಕ್ಕೆ ಬಂದ್ರೆ? ಇನ್ನೇನ್ ನಿರ್ಧಾರ ಮಾಡೋದು, ನಮ್ದು ಧರ್ಮ ನಮ್ದುಗೆ ಮುಖ್ಯ ಸಾಬ್. ಇನ್ಮೇಲೆ ಈ ಹಳ್ಳಿಲಿ ಆ ಫಕೀರನ್ಗೆ ಒಂದೇ ಒಂದ್ ಹನಿ ಎಣ್ಣೆ ಕೂಡ ಕೊಡೋದಿಲ್ಲ. ಏನಂತೀರಾ? ಬರಾಬರ್ ಸಾಬ್. ಶಮ ಎಲ್ಲ ಒಳ್ಳೆಯ ನಡೀರೋ ಬನ್ನಿ. ಅವ್ರ ಧರ್ಮ ಅವ್ರಿಗೆ ದೊಡ್ಡದಾದ್ರೆ ನಮ್ಮ ಮತಾಭಿಮಾನ ನಮಗ್ ದೊಡ್ಡದು. ನಮ್ ಹಿಂದೂಗಳಿಗೆ ಎದುರು ಬಂದ್ರೆ ಒಬ್ಬೊಬ್ಬ ನನ್ನ ಮಕ್ಕಳ ತಲೆಗಳನ್ನು ಉರುಳಿಸ್ತೇ ಬಿಡೋದಿಲ್ಲ. ಹೌದು ಯಜಮಾನ್ರೆ, ನಮ್ ಜಾತಿಗೆ ಅವಮಾನ ಆಗೋದು ಒಂದೇ, ನಮ್ಗೆ ಅವಮಾನ ಆಗೋದು ಒಂದೇ. ಆ ಫಕೀರಿಂಗೆ ಒಂದು ತೊಟ್ಟು ಎಣ್ಣೆ ಅಲ್ಲ, ಒಂದು ಹನಿ ನೀರು ಕೊಡ್ದಂಗ್ ಮಾಡ್ತೀವಿ. ನವರತ್ನಗಳ ಬಾಣ ಅಂತೂ ಬಿಟ್ಟಿದ್ದಾಯ್ತು, ಇಲ್ಲಾದ ಫಕೀರ್ನಿಗೆ ಚುಚ್ಚುದೊಂದೇ ಬಾಕಿ ಉಳಿದಿರೋದು. ಹೇಗಿದೆ ಯಜಮಾನ್ರೆ? ನಿಮ್ಮ ತಲೆರೇ ತಲೆ ಸಮುದ್ರದ ಅಲೆ. ಅಣ್ಣ ತಮ್ಮಂದ್ರಾಗಿರೋ ಹಿಂದೂ ಮುಸಲ್ಮಾನರಲ್ಲಿ ದೇಶ ತಂದಿಕ್ಕಿ ಕೋಮು ದಳ್ಳೂರಿಯಿಂದ ದೇಶ ಛಿದ್ರ ಛಿದ್ರ ಮಾಡೋ ನಿಮಗೆ ನಾಯಿ ಪಟ್ಟಾನೆ ನಾಯಕರ ಪಟ್ಟಾನೆ ಕೊಡ್ಬೇಕು. ಕರ ಸೇರ್ಸೋ ನನ್ನ ಮಗನೇ, ಕರ ಸೇರ್ಸೋ. ಎಲ್ರು ಮನೇಲೂ ದೀಪ ಹಚ್ಚಿದಾರಪ್ಪ. ಹೌದು, ಯಾಕೆ? ದೀಪಾವಳಿ ಹಬ್ಬ ಅಪ್ಪ. ಅದಕ್ಕೆ ಇಷ್ಟೊಂದು ಬೆಳಗ್ಗೆ ಮನೇಲೂ ದೀಪ ಹಚ್ಚಬೇಕಪ್ಪ. ದುಡ್ಡು ಕೊಡಪ್ಪ, ನಾನು ಹೋಗಿ ಎಣ್ಣೆ ತಗೊಂಡ್ ಬರ್ತೀನಿ. ದುಡ್ಡು ಎಣ್ಣೆ ಎಲ್ಲ ಎಲ್ಲ ಹೊಟ್ಟೆ ಒಳಗ ಹೊಂಟೋಯ್ತು. ಏನ್ರಿ ಇವತ್ತು ಹಬ್ಬ, ಮನೇಲಿ ಒಂದ್ ದೀಪ ಹಚ್ಚಾಡಂದ್ರೆ ಮೂರ್ ಕಾಸಿಲ್ಲ, ಎಲ್ಲ ಕುಡ್ಕೊಂಡ್ ಬಂದಿದ್ದೀರಲ್ರಿ.
ಏನಾಯ್ತಮ್ಮ ಯಾಕೆ ಅಳ್ತಿದ್ಯಾ? ಬಾಬಾ, ನಮ್ಮನೆ ದೀಪ ಹತ್ತಲಿಕ್ಕೆ ಸ್ವಲ್ಪನೂ ಎಣ್ಣೆ ಇಲ್ಲ. ಅಪ್ಪನ್ ದುಡ್ಡು ಕೇಳಿದ್ರೆ ಕುಡಿದ್ ಬಂದು ಹೊಡಿತಿದ್ದಾನೆ. ನೋಡಿ ಅಮ್ಮನ್ ಹೇಗ್ ಹೊಡಿತಿದ್ದಾನೆ. ಯಾಕಪ್ಪ, ಯಾಕೆ ಹೀಗ್ ಮಾಡ್ತಿದ್ಯಾ? ತವ್ರ ಮನೆ ಬಿಟ್ಟು ನೀನೇ ಸರ್ವಸ್ವ ಅಂತ ತಿಳ್ಕೊಂಡು ಈ ಮನೆಗೆ ಬಂದು ನಿನ್ ಹೆಂಡತಿಗೆ ನೀನ್ ಕೊಡೋ ಸುಖ ಇದೇನಾ? ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳಿಗೆ ನೀನ್ ಕೊಡೋ ಆನಂದ ಇದೇನಾ? ಎಷ್ಟೋ ಜನ್ಮಗಳ ಪುಣ್ಯದಿಂದ ಈ ಮಾನವ ಜನ್ಮ ಸಿಗುತ್ತೆ. ಅಂತಹ ಪವಿತ್ರವಾದ ಜನ್ಮನ ಯಾಕೆ ಕುಡಿದು ಹಾಳು ಮಾಡ್ಕೋತೀಯ? ನೋಡು, ಎಲ್ಲಾರು ದೀಪ ಹಚ್ಚಿ ಎಷ್ಟು ಸಂತೋಷವಾಗಿದ್ದಾರೆ. ನಿಮ್ಮ ಮನೇಲಿ ನಿನ್ ಹೆಂಡತಿ ಮಗಳು ಹೇಗ ಅಳ್ತಾ ಇದ್ದಾರೆ ನೋಡು. ನೀನ್ ಹೀಗೆ ಕುಡಿದು ಕುಡಿದು ನಿನ್ ಜೀವನ ಹಾಳು ಮಾಡ್ಕೋತೀಯೋ, ಎಲ್ಲಾರ ಥರ ಸಂತೋಷವಾಗಿರ್ತೀಯೋ, ನೀನೇ ಯೋಚನೆ ಮಾಡು. ಬಾಬಾ, ನೀವು ಹೇಳಿದ ನಿಜ. ನನ್ನ ಕ್ಷಮಿಸ್ಬಿಡಿ ಬಾಬಾ, ಕ್ಷಮಿಸ್ಬಿಡಿ. ಹರಿ ಮಾಡಿ, ದೇವರು ಒಳ್ಳೇದ್ ಮಾಡ್ಲಿ, ದೇವರು ಒಳ್ಳೇದ್ ಮಾಡ್ಲಿ. ಲಕ್ಷ್ಮಿ ಬಾಮ್ಮ, ದೀಪ ಹಚ್ಚುವಂತೆ. ಹೋಗು, ಇವತ್ತು ದೀಪಾವಳಿ, ಅದರಲ್ಲೂ ಲಕ್ಷ್ಮಿ ಪೂಜೆ. ನಿನ್ಗೇನಾದ್ರೂ ಎಣ್ಣೆ ಕೊಟ್ಟರೆ ನಮ್ಮ ಮನೆ ಲಕ್ಷ್ಮಿನೇ ಹೊರಟೋಗ್ಬಿಡ್ತಾಳೆ. ಹೋಗು ಹೋಗ ಹೋಗು. ಹೇ ರಾಮ್, ದೇವ್ರು ಒಳ್ಳೇದ್ ಮಾಡ್ಲಿ. ಬಾಬಾ, ಪಾಯಸ ತಗೊಳ್ಳಿ, ನಾನ್ ಮನೆಗೆ ಹೋಗಿ ಎಣ್ಣೆ ತರ್ತೀನಿ. ದೀಪ ಹಚ್ಚಕ್ಕೆ ಎಣ್ಣೆನೇ ಬೇಕಾತತ್ಯ? ಮತ್ತೆ ನೀರಿನಿಂದ ಹಚ್ಚಕ್ಕಾಗಲ್ವಾ? ನೀರಿಂದನಾ? ಅದ್ ಹೇಗೆ? ಭಾಗೋಜಿ, ಆ ನೀರ್ ಕೊಡು. ಹೇ ರಾಮ್, ಅಲ್ಲಾ ಮಾಲಿಕ್. ಲಕ್ಷ್ಮಿ ಇತ್ತಗೋ, ಎಲ್ಲ ಹಂತೆಗೂ ಹಾಕು. ತಾತ್ಯ, ಈ ಕಡೆ ಹಂತಗಳಿಗೆ ನೀನ್ ಹಾಕು. ಹೇ ರಾಮ್, ಅಲ್ಲಾ ಮಾಲಿಕ್. ಎಲ್ಲ ದೀಪಕ್ಕೂ ಹಾಕಾಯ್ತು ಬಾಬಾ? ನಾನು ಹಾಕಿದ್ದಾಯ್ತು ಬಾಬಾ. ತಗೋ ದೀಪ ಹಚ್ಚು. ತಾತ್ಯ, ಹಾಕು.
ಮತ ಭೇದವಿಲ್ಲ ಕುಲವು ಮುಖ್ಯವಲ್ಲ ಗುಣ ಮುಖ್ಯ ಬಾಡಿಗೆಲ್ಲ ಇದ ತಿಳಿಯ ಸುಖವು ಎಲ್ಲ ಕಳೆಯಿತು ಕತ್ತಲೆಯು ನೀ ನೋಡ ಇದು ಸಾಯಿ ಪವಾಡ ಕಳೆಯಿತು ಕತ್ತಲೆಯು ನೀ ನೋಡ ಇದು ಸಾಯಿ ಪವಾಡ ಎಲ್ಲು ಸಂತೋಷ ಹೊಸ ಸಂಗೀತ ಇಂದು ಬಾಬಾನ ಕೃಪೆಯಿಂದ ಆನಂದ ದೀಪಾವಳಿ ಜ್ಯೋತಿಯಲ್ಲೆಲ್ಲು ನೋಡ ಓ ಇದು ಸಾಯಿ ಪವಾಡ ಸಾಯಿ ಬಾಬಾ ಅಮೃತದ ವಾಣಿ ತಿಳಿ ಸ್ವರ್ಗತದೇ ಏಣಿ ಭವ ದಾಟಿಸುವ ದೋಣಿ ಕೇಳಿ ಕೇಳಿ ಸಾಯಿ ಬಾಬಾ ಅಮೃತದ ವಾಣಿ ತಿಳಿ ಸ್ವರ್ಗತದೇ ಏಣಿ ಭವ ದಾಟಿಸುವ ದೋಣಿ ಶಾಂತಿ ಪ್ರೇಮ ಸತ್ಯ ಧರ್ಮ ಸಾರ ವಿಹರ ಸಾಯಿ ಪರಮಾತ್ಮ ರೂಪ ಸಾಯಿ ನಮ್ಮ ಬಾಳ ದೀಪ ಸಾಯಿ ನಂಬಿದರೆ ಅಂಜಿಕೆಯು ಇನ್ನಿಲ್ಲ ಇದು ಸಾಯಿ ಪವಾಡ ನಂಬಿದರೆ ಅಂಜಿಕೆಯು ಇನ್ನಿಲ್ಲ ಇದು ಸಾಯಿ ಪವಾಡ ಎಲ್ಲು ಸಂತೋಷ ಹೊಸ ಸಂಗೀತ ಇಂದು ಬಾಬಾನ ಕೃಪೆಯಿಂದ ಆನಂದ ದೀಪಾವಳಿ ಜ್ಯೋತಿಯಲ್ಲೆಲ್ಲು ನೋಡ ಈ ಊರಿಗೆ ಕಾದ ಹಣ ಐತೆ ದೇವಿ ಕೋಪ ಮಾಡ್ಕೊಂಡವಳೆ ಕಾದ ಬಂದ್ರೆ ಊರೆಲ್ಲ ನಾಶ ಆಗೋಗ್ತೈತೆ ಯಾರ ಮನೆ ಕೋಳಿ ಐತೆ ಯಾರ ಮನೆ ಹಾಡ ಐತೆ ತಲ್ಲಿಯ ದೇವಿಗೆ ಬಲಿ ಕೊಡಕ್ಕೆ ಗುರಿ ಪೂಜಾರಿ ಮಾತ್ನ ಕಾಳ ಊರಿಂದ ಹೋಗ್ಬೇಕು ಅಂದ್ರೆ ಕುರಿ ಕೋಳಿ ಆಡ್ನ ಬಲಿ ಕೊಡ್ಬೇಕಂತೆ ಆ ತಾಯಿ ಬಲಿ ಕೇಳ್ತಾಳ ಸೃಷ್ಟಿಲಿ ಪ್ರಾಣಿಗಳು ಮನುಷ್ಯರು ಎಲ್ಲ ಒಂದೇ ನಮ್ಮ ಆ ಮಹಾತಾಯಿ ತನ್ನ ಮಕ್ಕಳನ್ನ ಬಲಿ ಕೇಳ್ತಾಳ ಹುಚ್ಚರು ಕಣಮ್ಮ ಹುಚ್ಚರು ನಮ್ ಬಾಬಾ ಇರೋವಾಗ ಇದೆಲ್ಲ ಏನಮ್ಮ ಎಲ್ಲರೂ ಸೇರ್ಕೊಂಡು ಬಂದು ಕೇಳಿ ನೋಡಿದ್ಯಾ ಲಕ್ಷ್ಮಿ ಬಾಬಾ ಬಂದ್ರು ನೆನೆದವರು ಮನದಲ್ಲಿ ಅಂತ ದೇವರು ಕಣಮ್ಮ ದೇವರು ಬಾಬಾ ಈ ಜನಗಣಗತಿ ನೋಡಿದ್ಯಾ ಸರಿ ಬಾಬಾ ಸರಿ ದೇವರು ಬಾಬಾ ಗೋಧಿ ರೊಟ್ಟಿ ಬದಲು ಇವತ್ತೇನು ಗೋಧಿ ಹಾಕ್ಸ್ಕೊಂಡಿದ್ದೀರಾ ಬಾಬಾ ಯಾಕೆ ಇಷ್ಟೊಂದು ಗೋಧಿ ಬೀಸ್ತಾ ಇದ್ದೀರಿ ನನ್ನನ್ನೇ ನಂಬ್ಕೊಂಡಿರೋರ್ನ ಕಾಪಾಡೋದು ನನ್ನ ಬಾಧ್ಯತೆ ಅಲ್ವಾ ಲಕ್ಷ್ಮೀಬಾಯಿ ತಗೋ ಇದನ್ನೆಲ್ಲ ತಗೊಂಡು ಹೋಗಿ ಊರ್ ಸುತ್ತಮುತ್ತ ಹಾಕ್ಬಿಟ್ಟ ಹೋಗು ಬನ್ನಿ ಬಾಬಾ ಏನ್ ಬಾಬಾ ಇದು ಈ ಊರನ್ನ ಕಬಳಿಸ್ತಾ ಇರೋ ಕಾಲರ ಕ್ರಿಮಿಗಳನ್ನ ತಡೆಗಟ್ಟಬೇಕು ಕಾಲರ ಕ್ರಿಮಿಗಳಿಗೂ ಈ ಹಿಟ್ಟಿಗೂ ಏನ್ ಸಂಬಂಧ ಬಾಬಾ ಅಬ್ದುಲ್ಲಾ ನನ್ನ ಭಿಕ್ಷಾ ಪಾತ್ರೆಯಲ್ಲಿ ಹಾಕೋದು ಅವರವರು ಮಾಡಿದ ಪಾಪಕರ್ಮಗಳನ್ನ ಈ ಮೇಲಿನ ಕಲ್ಲು ಕರ್ಮವೆಂದು ಕೆಳಗಿನ ಕಲ್ಲು ಭಕ್ತಿ ಎಂದು ತಿಳಿದು ಅವರವರು ಮಾಡಿದ ಪಾಪಗಳನ್ನ ಇದರ ಮಧ್ಯೆ ಹಾಕಿ ಜ್ಞಾನವೆಂಬ ಹಿಡಿಯನ್ನು ಹಿಡಿದು ಇದನ್ನು ತಿರುಗಿಸಿದ್ರೆ ಆ ಪಾಪಗಳೆಲ್ಲ ಪರಿಹಾರವಾಗುತ್ತೆ ಏನ್ರಿ ಏನ್ರಿ ಇದು ನಾವು ಕೊಟ್ಟ ಔಷಧಿಯಿಂದ ಕಾಲರ ವಾಸಿ ಆಗದೆ ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯ ಸಾಯಿಬಾಬಾ ಗೋಧಿನ ಬೀಸಿ ಅದ್ರ ಹಿಟ್ಟನ್ನ ಊರೆಲ್ಲ ಚೆಲ್ಕೊಂಡು ಬಂದಿದ್ದಕ್ಕೆ ಕಾಲರ ವಾಸಿ ಆಗ್ಬಿಡ್ತಾ
ಇದನ್ನ ನಾನು ನಂಬೇಕಾ, ಇದಕ್ಕೆ ನಾನು ಸಹಿ ಮಾಡ್ಬೇಕಾ? ಸ್ವಾಮಿ, ನೀವೊಂದ್ಸಲ ಶಿರಡಿಗೆ ಬಂದು ಬಾಬಾವ್ರನ್ನ ಕಣ್ಣಾರ ನೋಡಿದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಏನ್ರಿ ಏನ್ ಹೇಳ್ತಾ ಇದ್ದೀರಾ? ನಾನು ಒಬ್ಬ ಅಧಿಕಾರಿ, ಆತ ಏನ್ ನನಗಿಂತ ಮೇಲಧಿಕಾರಿನಾ? ನಾನು ಹೋಗಿ ಆತನ ನೋಡೋದಿಕ್ಕೆ? ಆತ ಏನ್ ಹಿಂದೂನೋ ಮುಸ್ಲಿಮೋ ಮನುಷ್ಯನೋ ಯಾರು ಅಂತಾನೆ ಅರ್ಥವಾಗ್ತಾ ಇಲ್ಲ. ನೀವು ದೊಡ್ಡ ಅಧಿಕಾರಿಗಳು, ನಿಮ್ಮ ಹತ್ರ ವಾದ ಮಾಡೋ ಶಕ್ತಿ ನಮಗಿಲ್ಲ. ಬಾಬಾ ನಮ್ಮ ಊರನ್ನೇ ಕಾಪಾಡಿದ ಮಹಾನುಭಾವ, ದೇವರ ಸಮಾನ. ನೀವೊಂದ್ಸಲ ಶಿರಡಿಗೆ ಬಂದು ಅವ್ರನ್ನ ಪ್ರತ್ಯಕ್ಷವಾಗಿ ಕಂಡ್ರೆ ಆಗ ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಒಂದ್ಸಲ ಶಿರಡಿಗೆ ಬನ್ನಿ, ಇಲ್ಲ ಅನ್ಬೇಡಿ. ನೀವಿಷ್ಟೊಂದು ಬಲವಂತವಾಗಿ ಹೇಳೋದ್ ನೋಡಿದ್ರೆ ನನಗೂ ಒಂದ್ಸಲ ಆತನ ನೋಡಬೇಕು ಅಂತ ಅನ್ನಿಸ್ತದೆ. ಯಾಕಮ್ಮ ಇದೆಲ್ಲ? ಬಾಬಾ ದಯೆಯಿಂದ ನಮ್ಮೂರನ್ನೇ ಕಬಳಿಸ್ತಾ ಇದ್ದ ಆ ಕಾಲರ ರೋಗ ಮಾಯವಾಗೋಯ್ತು. ಹೌದು, ಅದಕ್ಕೆ ನಾವೆಲ್ಲ ದ್ವಾರಕಾಮಯಿ ಮಂದಿರಕ್ಕೆ ಹೋಗಿ ಅಕ್ಕಿ ಕೊಟ್ಟು ಪೊಂಗಲ್ ಮಾಡಿಸಿ ಆ ಬಾಬಾಗೆ ನೈವೇದ್ಯ ಅರ್ಪಿಸೋಣ. ನಮ್ಮನ್ನ ಆ ಕಾಲರಾದು ಸೈತಾನಿಂದ ಕಾಪಾಡಿದ ಬಾಬಾ ಔಲಿಯಾ ಸಮಾನ. ಅದಕ್ಕೆ ನಾವೆಲ್ಲ ಇವತ್ತೇ ದ್ವಾರಕಾಮಯಿ ಮಸೀದಿಗೆ ಹೋಗಿ ಅಕ್ಕಿ ಕೊಟ್ಟು ಅಡಿಗೆ ಮಾಡಿಸಿ ಆ ಬಾಬಾಗೆ ಫಾತೇಹ ಮಾಡೋಣ. ಬಾಬಾ ಈ ಪಕ್ಷಪಾತನೇ ನಮಗೆ ಹಿಡಿಸೋಲ್ಲ. ಯಾಕಪ್ಪ? ನಿಮ್ ದೃಷ್ಟಿಯಲ್ಲಿ ಹಿಂದೂಗಳಿಗಿಂತ ಮಹಮ್ಮದಿಯರೇ ಹೆಚ್ಚು ಅಂತ ನಿರೂಪಿಸ್ಬಿಟ್ರಲ್ಲ. ಕ್ರೈಸ್ತರು ಕೊಟ್ಟ ಅಕ್ಕಿ ಉಪಯೋಗ ಬರಲ್ವ ಬಾಬಾ? ಮೇರಾ ಚಾವಲ್ ಅಚ್ಚನೇ ಬಾಬಾ. ನಾನು ಇದುವರೆಗೂ ಕೇವಲ ಅಕ್ಕಿ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೆ. ಈಗ ಮುಸ್ಲಿಂ ಅಕ್ಕಿ, ಸಿಖ್ ಅಕ್ಕಿ, ಕ್ರೈಸ್ತ ಅಕ್ಕಿ, ಹಿಂದೂ ಅಕ್ಕಿ ಕೂಡ ಇದೆ ಅಂತ ಈಗಲೇ ನನಗೆ ಗೊತ್ತಾಗಿತ್ತು. ಸರಿ, ನಿಮ್ ಕೊರಿಕೆ ತೀರಿಸ್ತೇನೆ. ಎಲ್ಲರೂ ಅಕ್ಕಿನ ಅದ್ರಲ್ಲಿ ಹಾಕಿ. ಸಾಯಿರಾಮ್, ಬಾಬಾ ಬಾಬಾ ಏ ಕ್ಯಾ ಲೀಲಾ ಹೈ ಇದರಲ್ಲಿ? ಯಾವ ಅಕ್ಕಿ ಯಾವ ಮತಕ್ಕೆ ಸೇರಿದ್ದು ಅಂತ ನೀವು ಬೇರೆ ಮಾಡ್ಕೊಡಿ. ಯಾಕೆ ಸುಮ್ಮನಾದ್ರಿ? ಬನ್ನಿ ಬೇರೆ ಬೇರೆ ಮಾಡ್ಕೊಡಿ. ನೆಲ, ಜಲ, ಗಾಳಿ, ಬೆಂಕಿ, ಆಕಾಶ, ಇವುಗಳಿಗೆ ಜಾತಿ ಮತ ಭೇದಗಳಿರಲ್ಲ. ಗಾಳಿ ಹಿಂದೂ ಅಂತ, ನೀರು ಮುಸ್ಲಿಂ ಅಂತ ಅವುಗಳು ತಿಳ್ಕೊಂಡ್ಬಿಟ್ರೆ ಹಿಂದೂಗಳಿಗೆ ನೀರು ಸಿಗಲ್ಲ, ಮುಸ್ಲಿಮರಿಗೆ ಗಾಳಿ ಸಿಗಲ್ಲ. ಆಮೇಲೆ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಬಾಬಾ 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 ಬಾಬಾ, ಎಲ್ಲ ಕುಲವೂ ಒಂದೇ ಮಾನವ ಕುಲ, ಎಲ್ಲ ತತ್ವಗಳೂ ಒಂದೇ ಪ್ರೇಮ ತತ್ವ, ಎಲ್ಲ ಜಾತಿಗಳೂ ಒಂದೇ ಮನುಷ್ಯ ಜಾತಿ. ದೇರ್ ಇಸ್ ಓನ್ಲಿ ಒನ್ ಲ್ಯಾಂಗ್ವೇಜ್, ದಿ ಲ್ಯಾಂಗ್ವೇಜ್ ಆಫ್ ಹಾರ್ಟ್ಸ್. ಜಾತಿ ಮತಗಳ ಹೆಸರಿನಲ್ಲಿ ಸ್ವಾರ್ಥಿಗಳ ಕೋಮು ತಳ್ಳುರಿಗೆ ನೀವು ಬಲಿಯಾಗಬೇಡಿ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಬಾ ನಾನಾ ಚಂದ್ರಕರ್, ಯಾಕಲ್ಲಿ ನಿಂತ್ಬಿಟ್ಟೆ? ಬಾ. ನಾನು ಹಿಂದೂನ, ಕ್ರಿಶ್ಚಿಯನ್ನ, ಮುಸ್ಲಿಮ್ಮ, ಮೇಲಧಿಕಾರಿನ. ಬಾಬಾ, ತಮ್ಮ ಶಕ್ತಿ ತಿಳಿಯದೆ, ತಮ್ಮ ಮಹಿಮೆ ಅರಿಯದೆ ಅಧಿಕಾರ ಮತದಿಂದ ಬಾಯಿಗೆ ಬಂದಾಗ ಏನೇನೋ ಮಾತಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಬಾಬಾ. ನನ್ನನ್ನು ತಮ್ಮ ಭಕ್ತನನ್ನಾಗಿ ಸ್ವೀಕರಿಸಿ. ಅಲ್ಲ ಮಾಲಿ. ಏನ್ಲಾ ಮಲ್ಲೇಶ, ನಿನ ಗಾಡಿ ಪಟ್ಟಿ ಕೊಟ್ಟು ಎಷ್ಟು ದಿವಸ ಆಯ್ತು? ನೀನು ಇಲ್ಲಿ ಆರಾಮಾಗಿ ಕುಂತಿದ್ಯಲ್ಲ, ಬೇಳೆ ಕರಿಯೋದ್ರೊಳಗೆ ಸರಿ ಮಾಡಿ ಕೊಡ್ಲಿಲ್ಲ ಅಂದ್ರೆ ನನಗ್ ಕೆಟ್ಟ ಕೋಪ ಬರುತ್ತೆ. ಬೇಗ ಮಾಡ್ಕೊಡ್ತೀರಿ? ಮಾದ ನಾನು ಒತ್ತೀನಿ, ಇದನ್ನ ಬೇಗ ಕಾಯಿಸೋ.
ಏನ್ರಿ ನೀವು ಮಲ್ಕೊಳ್ಳಿ, ನಾವು ಮಾಡ್ತೇವೆ. ನೀವು ಹೋಗ್ಬಹುದು, ನೋಡ್ಕೊ, ನಾನೇ ಮಾಡ್ತೇನೆ. ಅಕ್ಕ, ನಾನು ಎಷ್ಟು ಸಲ ಹೇಳಿ ಬಾವನ್ ಕರ್ಕೊಂಡೋಗಿ ಕೆಂಪು ಡಾಕ್ಟರ್ ಹತ್ರ ತೋರಿಸು ಅಂತ. ಆ ಡಾಕ್ಟರ್ ಪಂಗ್ ತೋರ್ಸಕ್ ಅಷ್ಟೊಂದು ದುಡ್ಡು ಎಲ್ಲೈತಪ್ಪ? ಹಂಗಂತ ಕೆಂಪ್ಕೊಂಡು ಕೆಂಪ್ಕೊಂಡು ಹಂಗೆ ಇರುವಂತೀಯ? ಲೇತಮ್ಮ, ಶಿರಡಿನಾಗೆ ಸಾಯಿಬಾಬಾ ಅನ್ನೋ ದೇವ್ರವ್ರಂತೆ. ಆ ಸ್ವಾಮಿ ಈ ಬೂತಿ ರಕ್ಷೆ ಕೊಟ್ರೆ ಸಾಕು, ಇರೋ ರೋಗ ರುಜಿನ ಎಲ್ಲ ಪಟ್ಟಂತ ವಾಸಿ ಆಗ್ಬಿಡ್ತದಂತೆ. ಅಲ್ಲಿಗೆ ಹೋಗ್ಬೇಕು ಅಂತ ನಾನು ದುಡ್ಡು ಕೂಡ ಆಗ್ತಾ ಇವ್ನಿ. ಆ ದೇವ್ರ ಯಾವತ್ ಕರ್ಸ್ಕೊತಾನೋ ಏನು. ನಾನ್ ಎಷ್ಟು ಸಾರಿ ಹೇಳಿದ್ರು ನೀವು ಅದನ್ನ ಕಿವಿಗೆ ಹಾಕತಾ ಇಲ್ಲ. ನೀವ್ ಹೀಗೆ ಕೈ ಕಟ್ಕೊಂಡು ಕೂತಿದ್ರೆ ಕಡೆಗೆ ಒಂದಲ್ಲ ಒಂದ್ ದಿವಸ ಜಾತಿನೂ ಬಿಡಬೇಕಾಗತ್ತೆ, ಜಾಗನೂ ಖಾಲಿ ಮಾಡ್ಬೇಕಾಗತ್ತೆ. ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದೀನಿ ರೋಹಿಲ್ಲ, ನನ್ ಜೊತೆಗ್ ಬಾ. ಆ ದೃಶ್ಯನ ನೀನೇ ನಿನ್ನ ಕಣ್ಣಾರೆ ನೋಡ್ಬಿಡ್ತೆ. ಓಂ ಸಾಯಿ ಗಜವದನ, ಓಂ ಸಾಯಿ ಗಣನಾಥ, ಓಂ ಸಾಯಿ ಶಸುತ, ಓಂ ಸಾಯಿ ಬಾಬನುತ. ಶಿವತಾಂಡವಾಯ ನಮೋ, ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ, ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮೋ, ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮೋ, ಸಂಭವಾಯ ಶಿವತಾಂಡವಾಯ ನಮೋ, ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ, ಶಿವಾಯ ಕಡಿಶ.
ನಮ್ದು ಧರ್ಮ ಉಳಿಬೇಕು ಅಂದ್ರೆ ನೀನು ಸಾಯ್ಲೇಬೇಕು. ಹರಿ ಮಾಲಿಕ್. ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡು. ಅಲ್ಲ ಮಾಲಿ, ಅಲ್ಲ ಚಾಕರಿಗ. ಸಾಕ್ಯ. ಏನಮ್ಮ ಸಾಕ್ಯ? ನಾನ್ ಪ್ರಾಣ ಬಿಡೋಕ್ ಮುಂಚೆ ಒಂದು ಸಲ, ಒಂದೇ ಒಂದು ಸಲ ದ್ವಾರಕಾ ಮೈಗೆ ಹೋಗ್ಬೇಕಪ್ಪ. ನನ್ ಕರ್ಕೊಂಡು ಹೋಗ್ತೀಯ? ಅಮ್ಮ, ಈ ಸ್ಥಿತಿಯಲ್ಲಿ ಅಷ್ಟು ದೂರ ಹೇಗಮ್ಮ ನಡೀತೀಯ? ಸ್ವಲ್ಪ ಇರು, ಗಾಡಿ ಕಟ್ತೀನಿ. ಸರೇನಪ್ಪ, ಸ್ವಲ್ಪ ನೋಡ್ಕೊಳ್ಳಿ. ಬಾಬಾ, ಬಾಬಾ, ಬಾಬಾ. ಕರೆದಿಯಾ ಬಾಯಾಜಿ ಅಕ್ಕ? ಬನ್ನಿ ನನ್ನ ತಂದೆ, ಕೊನೆ ಗಳಿಗೆಯಲ್ಲಿ ನಿನ್ನ ದರ್ಶನ ಮಾಡಬೇಕು ಅನ್ನೋ ನನ್ನ ಆಸೆನಾ ನೆರವೇರ್ಸಕ್ ಬನ್ನಿ ನನ್ನಪ್ಪ. ಭಕ್ತರ ಪ್ರೀತಿಯಿಂದ ಕರೆದುಕೊಡ್ಲೇ ಬರೋದು ನನ್ನ ಕರ್ತವ್ಯ. ಎಷ್ಟು ಜನ್ಮದ ಪುಣ್ಯದ ಫಲವು, ಈ ಜನ್ಮದಲ್ಲಿ ನಿನ್ನ ದರ್ಶನ ಭಾಗ್ಯ ಸಿಕ್ಕಿದೆ, ಮುಂದಿನ ಜನ್ಮದಲ್ಲೂ ನಿನ್ನ ಕಣ್ತುಂಬ ನೋಡೋ ಭಾಗ್ಯ ಸಿಕ್ಕು ಹಾಗೆ ಕರುಣಿಸು ತಂದೆ. ನಾನು ಹುಟ್ಟೋ ಪ್ರತಿ ಜನ್ಮದಲ್ಲೂ ನಿನ್ನ ಹೊಟ್ಟೆಯಲ್ಲೇ ಹುಟ್ಟಿನ ತಾಯಿ, ಸಂತೋಷನಾ? ತುಂಬಾ ಸಂತೋಷ ಬಾಬಾ, ಇದಕ್ಕಿಂತಲೂ ಭಾಗ್ಯ ಇನ್ನೇನು ಬೇಕು ಈ ಬಡಪಾಯಿಗೆ? ಬಾಬಾ, ನನ್ನ ಮಗ ತಾತ್ಯಾನ ನಿನ್ನ ಕೈಲಿಟ್ಟು ಹೋಗ್ತಿದ್ದೀನಿ ಬಾಬಾ. ಚಿಂತೆ ಮಾಡಬೇಡ ತಾಯಿ. ಬಾಬಾ, ಅವನ್ನ ನನ್ನ ಪ್ರಾಣಕ್ಕೆ ಸಮಾನವಾಗಿ ನೋಡ. ನಾರಾಯಣ ನಾರಾಯಣ ನಾರಾಯಣ. ಅಮ್ಮ, ಅಮ್ಮ, ಅಳಬೇಡ ತಾತ್ಯ, ಹುಟ್ಟು ಸಾವು ದೈವಾಧೀನ. ಶಾರೀರಿಕವಾಗಿ ನಿನ್ನ ತಾಯಿ ನಿನ್ನಿಂದ ದೂರವಾಗ್ಲು ಅಷ್ಟೇ, ಆತ್ಮಕ್ಕೆ ಸಾವಿಲ್ಲ ನಾಶವಿಲ್ಲ, ಆತ್ಮ ಚಿರಂಜೀವಿ. ಸಮಾಧಾನ ಮಾಡ್ಕೊಮ್ಮ. ಏನು ಅಂದ್ರೆ, ನನ್ನ ಮಗಳ ಪರಿಸ್ಥಿತಿ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ, ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಹುಚ್ಚಿ, ಜಗತ್ತಿನ ಭಯ ನಿವಾರಿಸೋ ಆ ಬಾಬಾನ ಭಕ್ತರಾಗಿರೋ ನಮಗೆ ಭಯ ಯಾಕೆ? ಎಲ್ಲದಕ್ಕೂ ಬಾಬಾ ಇದ್ದಾರೆ. ಆ ಬಾಬಾ ವಿಭೂತಿನ ನೀರಿನಲ್ಲಿ ಕಲಸಿ ಕುಡಿಸು, ಎಲ್ಲ ಸರಿ ಹೋಗುತ್ತೆ. ಹೌದರಿ, ಏನಂದ್ರೆ ಮನೇಲಿ ಒಂಚೂರು ವಿಭೂತಿ ಇಲ್ಲ ರೀ, ಎಲ್ಲ ಖಾಲಿ ಆಗೋಗಿದೆ. ಏನ್ರಿ ಮಾಡೋದು, ಏನ್ರಿ ಮಾಡೋದು ಬಾಬಾ? ಕರೆದಿಯಾ ನಾನ? ಬಾಬಾ, ನನ್ನ ಮಗಳನ್ನ ನೀನೇ ಕಾಪಾಡಬೇಕು. ನಾನು ಊರಿಗೆ ಹೋಗಿ ಬರ್ತೇನೆ ಬಾಬಾ. ಬಾಗೋಜಿ, ಹಾಗೆ ಜಾಮ್ನೀರ್ಗೂ ಹೋಗ್ಬೇಕಾಗತ್ತೆ. ಜಾಮ್ನೀರು? ಜಾಮ್ನೀರ್ಗೆ ಹೋಗ್ಲೇಬೇಕಾ ಬಾಬಾ? ನಮ್ ನಾನಾ ಚಂದ್ರಕರ್ ಮಗಳು ಪ್ರಸವ ವೇದನೆ ಅನುಭವಿಸ್ತಾ ಇದ್ದಾಳೆ,
ವಿಭೂತಿ ನೀರಿನಲ್ಲಿ ಬೆರೆಸ್ಕೊಡ್ಸು ಅಂತ ನಾನ ಹೆಂಡತಿ ಹತ್ರ ಬೇರೆ ಹೇಳ್ಬಿಟ್ಟ. ವಿಭೂತಿ ಇಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಇದನ್ನ ತಗೊಂಡು ಹೋಗಿ ಅವನು ಕೊಟ್ಬಿಡು. ಆಯ್ತು ಬರ್ತೀನಿ ಬಾಬಾ. ಅಲ್ಲ ಮಾಲಿಕ್, ಎಂತ ಪರೀಕ್ಷೆ ಇದು? ನನ್ನ ಹತ್ರ ಇರೋ ದುಡ್ಡು ಬೆಳಗಾಂ ತಲುಪೋಕ್ ಸರಿ ಹೋಗುತ್ತೆ. ಅಲ್ಲಿಂದ ಜಾಮ್ ನೀರು 30 ಮೈಲಿ, ಅಲ್ಲಿ ಟಾಂಗಾಲೆ ಹೋಗ್ಬೇಕು. ಏನ್ ಮಾಡೋದು ಬಾಬಾ? ಸ್ವಾಮಿ, ಶಿರಡಿಯಿಂದ ಬಂದಿರೋ ಭಾಗೋಜಿ ನೀವೇ ತಾನೆ? ಹೌದು. ನಾನಾ ಚಂದ್ರಟ್ಕರ್ ಅವರು ನಿಮ್ಮನ್ನು ಕರ್ಕೊಂಡು ಬಾ ಅಂತ ತಾಂಗಾ ಕಳಿಸಿದ್ದಾರೆ. ಬನ್ನಿ ಹೋಗೋಣ. ಬಹಳ ಸಂತೋಷ. ಸಾಯಿರಾಮ್ ನೀಡಿರಿ. ಯಾರು ಸ್ವಾಮಿ? ಸಾಯಿರಾಮ್. ಸಾಯಿರಾಮ್, ನಾನು ಶಿರಡಿಯಿಂದ ಬರ್ತಾ ಇದ್ದೀನಿ. ಓ ಬನ್ನಿ ಬನ್ನಿ ಸ್ವಾಮಿ. ಬಾಬಾ ನಿಮಗೆ ಈ ವಿಭೂತಿ ರಕ್ಷೆ ಕೊಟ್ಟು ಬಾ ಅಂತ ಕಳಿಸಿದ್ರು. ಹೌದಾ ಗೌರಿ? ಬಾಬಾ ವಿಭೂತಿ ಕಳಿಸಿದ್ದಾರೆ, ನೀರಲ್ಲಿ ಕಲಸಿ ಮೊದಲು ಕುಡಿಸು. ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ. ಬೇಗ ಕುಡಿಸ್ರವ. ಸಾಯಿನಾಥ ಕಾಪಾಡಪ್ಪ ಬಾಬಾ. ನನ್ನ ಮಗಳು ಕಾಪಾಡ್ದೆ. ಏನು ಅಂದ್ರೆ ಸುಖ ಪ್ರಸವ ಆಯ್ತು ಗಂಡ್ಮಗು. ಎಲ್ಲ ಸಾಯಿನಾಥನ ಮಹಿಮೆ ಸ್ವಾಮಿ. ನೀವು ಮಾಡಿದ ಸಹಾಯ ನಾನು ಈ ಜನ್ಮ ಇರೋವರೆಗೂ ಮರೆಯಲ್ಲ. ಸಮಯಕ್ಕೆ ಸರಿಯಾಗಿ ವಿಭೂತಿ ತಂದುಕೊಟ್ಟು ನನ್ನ ಮಗಳ ಪ್ರಾಣ ಉಳಿಸಿದ್ರಿ. ಇದ್ರಲ್ಲಿ ನಂದೇನಿದೆ ಸ್ವಾಮಿ? ಬಾಬಾ ಹೇಳಿದ್ದನ್ನ ನಾನು ಮಾಡಿದೆ ಅಷ್ಟೇ. ನನಗೋಸ್ಕರ ನೀವು ಟಾಂಗ ಕಳಿಸ್ತಾ ಇದ್ದಿದ್ರೆ ಸಮಯಕ್ಕೆ ಸರಿಯಾಗಿ ನಾನು ತಾನೇ ಇಲ್ಲಿಗೆ ಹೇಗೆ ಬರೋಕ್ಕಾಗ್ತಿತ್ತು? ನಾನು ನಿಮಗೆ ಟಾಂಗ ಕಳಿಸಿದ್ನ? ನೀವು ಬರೋ ವಿಷಯ ನನಗೆ ಗೊತ್ತೇ ಇಲ್ವಲ್ಲ. ಹಾಗಾದ್ರೆ ಟಾಂಗ ಕಳಿಸಿದ್ದು? ಬನ್ನಿ ಅವ್ರನ್ನೇ ಕೇಳೋಣ. ನಾನು ಬಂದಿದ್ ಟಾಂಗ ಎಲ್ಲಿ ಹೋಯ್ತು? ಓಹೋ, ಎಲ್ಲ ಅವನ ಮಹಿಮೆ ಸ್ವಾಮಿ. ತನ್ನ ಭಕ್ತರನ್ನ ನೆರಳಿನಂತೆ ಹಿಂಬಾಲಿಸಿ ಕಾಪಾಡೋ ಪ್ರತ್ಯಕ್ಷ ದೈವ ಅಂತ ನಿರೂಪಿಸ್ಬಿಟ್ಟ ನಿರೂಪಿಸ್ಬಿಟ್ಟ ಸಾಯಿನಾಥ. ಬಾಬಾ, ಯಾರಿಗೋಸ್ಕರನೋ ಕಾಯ್ತಾ ಇರೋಗಿದೆ. ಜಾಮ್ ನೀರಿನಿಂದ ನಮ್ ನಾನಾ ಬರ್ಬೇಕಾಗಿತ್ತು. ಬಾಬಾ ಬಂದಾಯ್ತಲ್ಲ. ಬಾಬಾ ಬಾಬಾ ಹೇರಾ, ದೇವ್ರ ಒಳ್ಳೇದ್ ಮಾಡಿ. ಬಾಬಾ, ನಾವು ಶಿರಡಿಗೆ ಬಂದು ನಿನ್ನ ಸೇವೆ ಮಾಡದೇ ಇದ್ರು ನೀನೇ ನಮ್ಮ ಜಾಗಕ್ಕೆ ಬಂದು ನನ್ನ ಮೊಮ್ಮಗುಗೆ ಜನ್ಮವನ್ನ ನನ್ನ ಮಗಳಿಗೆ ಪುನರ್ಜನ್ಮನ ನೀಡಿ ಕಾಪಾಡದೆ ಇನ್ನು ಮೇಲೆ ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಸೇವೆ ಮಾಡ್ತಾ ನನ್ನ ಜನ್ಮ ಸಾರ್ಥಕ ಪಡಿಸ್ಕೋಬೇಕು ಅಂತ ಬಂದ್ಬಿಟ್ಟೆ. ಯಾವ್ಯಾವ ಸಮಯದಲ್ಲಿ ಯಾರ್ಯಾರು ಬರಬೇಕು ಏನೇನು ಮಾಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಬಾಬಾ ಒಂದು ಸಂದೇಹ. ಏನ್ ಮಗು? ಬಹಳ ದೂರದಲ್ಲಿರೋ ಜಾಮ್ ನೀರ್ನಲ್ಲಿ ನನ್ನ ಮಗಳು ಅನುಭವಿಸಿದ ಪ್ರಸವ ವೇದನೆ ನಿಮಗೆ ಹ್ಯಾಕ್ ತಿಳಿತು? ನೀವೆಲ್ಲೇ ಇರಿ, ಏನೇ ಮಾಡ್ತೀರಿ, ನೀವು ಮಾಡೋ ಪ್ರತಿಯೊಂದು ಕೆಲಸವನ್ನು ನಾನು ಬಲ್ಲೆ. ಸರ್ವರ ಹೃದಯದಲ್ಲೂ ನಾನಿದ್ದೀನಿ. ಸಕಲ ಚರಾಚರ ವಸ್ತುವೂ ನನ್ನಲ್ಲಿದೆ. ಆತ್ಮನೂ ನಾನೇ, ಪರಮಾತ್ಮನೂ ನಾನೇ. ಬಾಬಾ, ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಲ್ವೇ? ಜಗತ್ತಿಗೆ ಉಪದೇಶ ಮಾಡಿದ ಆ ಕೃಷ್ಣ ನಾನಲ್ವಾ? Thank you.
ಸಾಯಿರಾಮ್ ಅಲ್ಲ ಮಾಲಿಕ್ ಬಾಬಾ, ಇವರು ಬಂಬಾಯಿನ ದಾದರ್ನಲ್ಲಿರೋ ಸೇಠ್ ಮಾಣಿಕ್ಲಾಲ್ ಅಂತ ಆಗರ್ಭ ಶ್ರೀಮಂತರು, ತಮ್ಮಿಂದ ಬ್ರಹ್ಮಜ್ಞಾನ ಪಡಿಬೇಕು. ಮಾಣಿಕ್ಲಾಲ್ ಬಾಬಾ, ದಾರಿಲಿ ಕಳ್ಳರ ಕಾಟ ಇಲ್ಲ ತಾನೇ? ಇಲ್ಲ ಬಾಬಾ, ನಾ ತಂದಿರೋ ಹಣ ಇಲ್ಲ, ಸುರಕ್ಷಿತವಾಗಿ ನನ್ನ ಹತ್ರ ಇದೆ ಬಾಬಾ. ದಯವಿಟ್ಟು ನನಗೆ ಬ್ರಹ್ಮಜ್ಞಾನ ದಯಪಾಲಿಸಿ ಬಾಬಾ. ನಂದು ಬಾಬಾ, ನೀನ್ ಸೇಠ್ ಚಮನ್ಲಾಲ್ ಮನೆಗೆ ಹೋಗಿ 5 ರೂಪಾಯಿ ಸಾಲ ತಗೊಂಬಪ್ಪ. ಆಯ್ತು ಬಾಬಾ. ಬಾಬಾಜಿ, ಬಾಬಾ ನಮ್ ತೆಂಡೂಲ್ಕರ್ ಮನೆಗೆ ಹೋಗಿ ಉದಿ ಕೊಟ್ ಬಂದ್ಯಾ? ಕೊಟ್ ಬಂದೆ ಬಾಬಾ. ಕಾಯಿಲೆಯಿಂದ ನರಳತಾ ಇದ್ದ ಮಗು ಹಣೆಗೆ ವಿಭೂತಿ ಇಡ್ತಾ ಇದ್ದ ಹಾಗೆ ಕುಣಿತ ನಲ್ದಾಡೋಕ್ ಶುರು ಮಾಡ್ಬಿಡ್ತು ಬಾಬಾ. ಬಾಬಾ ದಯವಿಟ್ಟು ನನಗೆ ಬ್ರಹ್ಮಜ್ಞಾನ ದಯಪಾಲಿಸಿ ಬಾಬಾ. ಬಾಬಾ, ಚಮನ್ಲಾಲ್ ಮನೆಗೆ ಹೋಗಿದ್ದೆ, ಅವ್ರ ಊರಲ್ಲಿ ಇಲ್ವಂತೆ, ಬರೋದು 1 ವಾರ ಆಗತ್ತಂತೆ. ಓ, ಈಗ 5 ರೂಪಾಯಿ ಸಾಲ ಬೇಕಲ್ಲ, ಏನ್ ಮಾಡೋದು ನಂದು? ಬಾಬಾ, ಹಾಗಾದ್ರೆ ಚಂದುಲಾಲ್ ಮನೆಗೆ ಹೋಗಿ ನಾನ್ ಕೇಳಿದೆ ಅಂತ 5 ರೂಪಾಯಿ ಸಾಲ ತಗೊಂಬ. ಆಯ್ತು ಬಾಬಾ. ಬಾಬಾ ದಯವಿಟ್ಟು ನನಗೆ ಬ್ರಹ್ಮಜ್ಞಾನ ದಯಪಾಲಿಸಿ ಬಾಬಾ. ಓ, ಬ್ರಹ್ಮಜ್ಞಾನ ಮಾಣಿಕ್ಲಾ, ನಂಗ್ ಸಾಲ ಬೇಕು ಅಂತ ನಂದು ನಿನ್ನೆದುರಿಗೆ ಹೇಳಿ ಕಳಿಸ್ದಾಗ, ಬಾಬಾ ನನ್ನ ಹತ್ರ ದುಡ್ಡಿದೆ ತಗೊಳ್ಳಿ ಆಮೇಲೆ ಕೊಡಿ ಅಂತ ಹೇಳೋ ಜ್ಞಾನ ಇಲ್ಲದ ನಿನಗೆ ಬ್ರಹ್ಮಜ್ಞಾನ ಬೇಕಾ? ಪಂಚಪ್ರಾಣ, ಪಂಚೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಆಸೆ, ಇವುಗಳನ್ನ ಪರಮಾತ್ಮನಿಗೆ ಅರ್ಪಿಸಬೇಕು. ಬ್ರಹ್ಮಜ್ಞಾನದ ದಾರಿ ಖಡ್ಗದ ಅಲುವಿನಷ್ಟು ಹರಿತವಾದ್ದು, ಅಷ್ಟೇ ಅಪಾಯಕರವಾದ್ದು. ಬಾಬಾ, ಮುಮುಕ್ಷು, ವಿರಕ್ತಿ, ಅಂತರ್ಮುಖತೆ, ಪಾಪ ವಿಮುಕ್ತಿ, ಶ್ರೇಯಸ್ಸು, ಸದಾಚಾರ, ಇಂದ್ರಿಯ ನಿಗ್ರಹ, ಶುದ್ಧ ಮನಸ್ಸು, ಗುರುವಿನ ಅವಶ್ಯಕತೆ, ಪರಮಾತ್ಮನ ದಯೆ, ಇವುಗಳನ್ನರಿತು ದಾಟಿದರೆ ಬ್ರಹ್ಮಜ್ಞಾನ ಪಡೆದಂತೆಯೇ. ಬಾಬಾ, ತಾವು ಅನುಮತಿ ಕೊಟ್ರೆ ಪವಿತ್ರ ಪುಣ್ಯ ನದಿಗಳಾದ ಗಂಗಾಯಮಲದಲ್ಲಿ ಸ್ನಾನ ಮಾಡಿ ದಿವ್ಯಕ್ಷೇತ್ರಗಳ ದರ್ಶನ ಮಾಡಿ ಬರಬೇಕು ಅಂತಿದ್ದೀನಿ. ದಾಸಗಳು, ಭಗವಂತ ಸೃಷ್ಟಿಸಿರೋ ಪ್ರತಿ ನೀರಿನ ಹನಿಯೂ ಪವಿತ್ರವಾದ್ದೆ, ಅದಕ್ಕೋಸ್ಕರ ಅಲ್ಲಿವರೆಗೂ ಹೋಗ್ಬೇಕಾದ ಅಗತ್ಯ ಇದೆಯಾ? ಹಾಗಲ್ಲ ಬಾಬಾ, ಗಂಗಾಯಮನ ಸಂಗಮವನ್ನ ದರ್ಶನ ಮಾಡಿ ಬರಬೇಕು ಅನ್ನೋದು ಬಹುದಿನಗಳ ಆಸೆ. ಅದಕ್ಕೆ ಓ, ಅದ ನಿನ್ನ ಆಸೆ, ಹಾಗೆ ಆಗಲಿ. ಅಲ್ಲ ಮಾಲಿ, ಸಕಲಂ ಸಾಯಿ ಚರಣಂ, ಅಣುರೇಣುವಿನಲ್ಲಿ ನೀನಿರುವೆ, ಭಜದೆ ಭಜದೆ ಬಾಬಾ, ತೃಣ ಮಾತ್ರನು ನಾನಾಗಿರುವೆ, ಜಯದೇ ಜಯದೇ ಬಾಬಾ. ಗಂಗಾ ಯಮುನಾ ಯಮುನಾ ಗಂಗಾ, ನಿನ್ನ ಪಾದಕ್ಕೆ ಪಂದೀರು. ಶರಣಂ 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 ಸಾಯಿ ಶರಣಂ, ಭುವನಂ ಗಗನಂ ಅಖಿಲಂ ಸಕಲಂ ಸಾಯಿ ಚರಣಂ. ಮತ್ಸ್ಯನಾಗಿ ಸಾಗರದಿಂದ ವೇದ ಶಿಶುಗಳ ಪೋಷಿಸಿದೆ, ಕೂರ್ಮನಾಗಿ ಜಲಧಿಯಿಂದ ಮಂದರನ ಕಾಪಾಡಿದೆ, ವರಹನಾಗಿ ರಕ್ಕಸನಿಲ್ದ ಭೂಮಿ ತಾಯಿಯ ಸೆರೆ ತೆಗೆದೆ, ಭೂಮಿಯೊಳಗೆ ಬಲಿಯ ತುಳಿದ ವಮನನಲು ನಿನ್ನ ನೋಡಿದೆ. ನಾನಾ ರೂಪ ನಾನಾ ವೇಷ ಎಲ್ಲವೂ ನೀನೆಲ್ದೆ, ಲೋಕಕ್ಕೆ ನೀನು
ಸಿಂಹನ ವೇಷದಿ ಬಂದು ಹಿರಣ್ಯಕಶಿಪುವ ಎದೆ ಬಗಿದೆ. ರಾಮನಾಗಿ ಕೃಷ್ಣನಾಗಿ ಭೂಮಿ ಭಾರವ ಹಿಂಗಿಸಿದೆ. ಪರಶುರಾಮ ಬುದ್ಧರ ಮುಖದಿ ಧರ್ಮ ಸ್ಥಾಪನೆ ಮಾಡಿಸಿದೆ. ಕಲ್ಕಿಯಾಗಿ ಸಾಯಿಯಾಗಿ ಜ್ಞಾನ ಗಂಧವ ಬೀರಿದೆ. ಕಾಯ ಮಾಯ ದತ್ತಾತ್ರೇಯ ಸಂಗಮ ನೀನೆಲ್ಲದೆ ಲೋಕಕ್ಕೆ ನೀನೊಂದೆ. ಅಣು ರೇಣುವಿನಲ್ಲಿ ನೀನಿರುವೆ ಭಜರೆ ಭಜರೆ ಬಾಬ. ದೃಢ ಮಾತ್ರನು ನಾನಾಗಿರುವೆ ಜಯರೇ ಜಯರೇ ಬಾಬ. ಗಂಗಾ ಯಮುನಾ ಯಮುನಾ ಗಂಗಾ ನಿನ್ನ ಪಾದಕ್ಕೆ ಪನ್ನೀರು. ಶರಣಂ 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 ಸಾಯಿ ಶರಣಂ. ಸ್ವಾಮಿ ದ್ವಾರಕಮ್ಮ ಯಾವ ಕಡೆ? ಈ ಓಣಿ ಕೊನೆಗೆ ಹೋಗಿ ಬಲಕ್ಕೆ ತಿರ್ಕೊಳ್ಳಿ, ಅದೇ ದ್ವಾರಕಮ್ಮ. ಬನ್ನಿ ಸ್ವಾಮಿ, ನಾನು ತೋರಿಸ್ತೀನಿ ಬನ್ನಿ. ದ್ವಾರಕಾಮಯ್ಯನ್ ಹುಡ್ಕೊಂಬರೋದು ಕಷ್ಟವಾಯ್ತಾ ದಾದಾ ಸಾಹೇಬ್ ಖೋಪರ್ಡೆ? ನನ್ನ ಹೆಸರು ತಮಗೆ ಗೊತ್ತಾಯ್ತು? ನನ್ನ ಹೆಸರು ನಿಮಗ್ ಗೊತ್ತಿರುವಾಗ ನಿಮ್ ಹೆಸರು ನನಗ್ ಗೊತ್ತಿರ್ಬೇಕಲ್ವಾ? ನಾವು ಇದೇ ಮೊದಲೇ ಸಲ ಶಿರಡಿಗೆ ಬರ್ತಿರೋದು, ನಿಮ್ಮನ್ನ ನೋಡ್ತಿರೋದು ಬಾಬಾ. ಯಾರು ತಮ್ಮ ಮನೇಲಿ ನನ್ನ ಭಾವಚಿತ್ರ ಇಟ್ಟು ಪೂಜೆ ಮಾಡ್ತಾರೋ ಅಲ್ಲಿ ನಾನಿದ್ದೇ ಇರ್ತೀನಿ. ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರ ಹೃದಯದಲ್ಲಿ ನಾನು ನೆಲೆಸಿರ್ತೀನಿ. ಅವರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡೇ ಮಾಡ್ತೀನಿ ಬಾಬಾ. ನೀವು ನಿಜವಾಗ್ಲೂ ದೇವರು ಬಾಬಾ. ಈ ನಮ್ಮ ಮಗುಗೆ ಕರುಳು ಹುಣ್ಣಾಗಿ 6 ತಿಂಗಳಿಂದ ಸಂಕಟ ಪಡ್ತಾ ಇತ್ತು. ಯಾವ ವೈದ್ಯರು ತೋರಿಸಿದ್ರು ಏನು ಪ್ರಯೋಜನ ಆಗ್ಲಿಲ್ಲ. ಆಗ ಯಾರೋ ಪುಣ್ಯಾತ್ಮರು ಬಂದು ಇದು ಬಾಬಾ ವಿಭೂತಿ, ಇದನ್ನ ನೀರಿನಲ್ಲಿ ಬೆರೆಸಿ ಕುಡಿಸಿ ವಾಸಿಯಾಗುತ್ತೆ ಅಂತ ಹೇಳಿದ್ರು. ಹಾಗೆ ಮಾಡಿದ್ವಿ. ಈಗ ಆ ಹುಣ್ಣು ಪತ್ತೇನೆ ಇಲ್ಲ. ಈಗ ಹುಣ್ಣು ನನ್ನ ಹತ್ರ ಇದೆ. ನನ್ನ ನಂಬಿರೋ ಭಕ್ತರ ಕಷ್ಟಗಳೆಲ್ಲ ನನ್ನದೇ, ನಾನದನ್ನ ಸಂತೋಷದಿಂದ ಸ್ವೀಕರಿಸ್ತೀನಿ. ನನ್ನ ಇಚ್ಛೆ ಇಲ್ಲದೆ ಯಾರೂ ಶಿರ್ಡಿಗೆ ಬರುವಂತಿಲ್ಲ. ನಂಗೆ ನನ್ನ ಭಕ್ತರನ್ನು ನೋಡ್ಬೇಕು ಅನ್ಸಿದ್ರೆ ಕುಬ್ಬಚ್ಚಿ ಕಾಲಿಗೆ ದಾರ ಕಟ್ಟಿ ಎಳೆದ ಹಾಗೆ ನಾನೇ ಅವರನ್ನ ಬರಮಾಡ್ಕೊಡ್ತೇನೆ. ಒಮ್ಮೆ ಈ ದ್ವಾರಕಾಮಯ್ಯಗೆ ಯಾರು ಕಾಲಿಡ್ತಾರೋ ಅವರ ಕಷ್ಟಗಳೆಲ್ಲ ನಿವಾರಣೆ ಆದಂತೆಯೇ. ಹೇ ರಾಮ್ ಅಲ್ಲಾ ಮಾಲಿಕ್. ಬಾಬಾ ನಿನ್ನ ದರ್ಶನ ಮಾಡಬೇಕು ಅಂತ 3 ದಿನದಿಂದ ಈ ರಣಬಿಸಿಲಿನಲ್ಲಿ ನಡೀತಾನೇ ಇದ್ದೀನಿ. ಇನ್ನು ನನ್ನ ಕೈಲಿ ಒಂದು ಹೆಜ್ಜೆನೂ ಇಡಕ್ಕಾಗೋದಿಲ್ಲ. ಏನಾಯ್ತು ಬಾಬಾ? ನನ್ನ ಭಕ್ತನನ್ನು ಆಪತ್ತಿನಿಂದ ಪಾರು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನನ್ನ ಆತ್ಮ ಈ ಶರೀರವನ್ನು ಬಿಟ್ಟು ಹೋಗುತ್ತೆ. ಮತ್ತೆ ಮುಂದೆ ದಿನ ಈ ಶರೀರವನ್ನು ಪ್ರವೇಶಿಸುತ್ತೆ. ಒಂದು ವೇಳೆ ಹಾಗಾಗಿ ಚಿಂತಿಸಬೇಡಿ ಮಾನಸಾಪತಿ. ಈ ನನ್ನ ಶರೀರವನ್ನ ಸಮಾಧಿ ಮಾಡಿ ಬಾಬಾ ಹಿಂದೂ ಮಹಮ್ಮದಿಯರ ಪತಾಕೆಗಳನ್ನು ನನ್ನ ಸಮಾಧಿಯ 2 ಕಡೆಗಳಲ್ಲಿ ಹಾರಿಸಿ. ಹೇ ರಾಮ್ ಅಲ್ಲಾ ಮಾಲೆ. ಬಾಬಾ ಅಳಬೇಡಮ್ಮ, ಬಾಬಾ ಸತ್ತಿಲ್ಲ. ಆಪತ್ನಲ್ಲಿರೋರು ಕಾಪಾಡೋ ಸಲುವಾಗಿ ಈ ದೇಹ ಬಿಟ್ಟು ಹೋಗಿದ್ದಾರೆ. ಇವತ್ತಿಗೆ ಸರಿಯಾಗಿ 3ನೇ ದಿನಕ್ಕೆ ತಿರ್ಗಾ ಬಂದು ಈ ದೇಹದಲ್ಲಿ ಪ್ರವೇಶ ಮಾಡ್ತೀನಿ ಅಂತ ಬಾಬಾ ಅವರೇ ಹೇಳಿದಾರಮ್ಮ. ಅಂತೂ ಕಡೆಗೂ ಆ ಫಕೀರ ಸತ್ತ. ಯಾವಾಗ ಸುಡ್ತಾರಂತೆ? ಸುಡಲ್ವಂತೆ. ಇಲ್ಲೇನ್ ಹೂಳ್ತಾರಂತ? ಹೂಳೋದು ಇಲ್ವಂತೆ.
ಇನ್ನೇನು ಅವನ್ನ ಊರ ಮಧ್ಯ ನೇತ ಹಾಕ್ತಾರಂತ? ನೇತು ಹಾಕಲ್ವಂತೆ. ಇನ್ನೇನ್ ಮಾಡ್ತಾರಂತೆ? ಮೂರ್ ದಿವ್ಸ ಕಾಯ್ತಾರಂತೆ. ಯಾತಕ್ಕಂತೆ? ಬಾಬನ ಆತ್ಮ ಮತ್ತೆ ಬಂದು ಸೇರ್ಕೊಳ್ಳುತ್ತಂತೆ. ಸತ್ತಿರೋ ತಿರ್ಗಾ ಎದ್ದು ಬರ್ತಾರಂತೆ. ಸತ್ತಿರೋರ್ ಎದ್ದು ಬರ್ತಾರ? ಹೌದು, ಅದಕ್ಕೆ ಹೆಣನ ಹಾಗೆ ಇಟ್ಕೊಂಡು ಕೂತಿರ್ತಾರಂತೆ. ಹೆಣನ ಬಹಳ ದಿವಸ ಹಾಗೆ ಇಟ್ಕೊಂಡ್ರೆ ಕೊಳತು ಊರ್ ತುಂಬಾ ಪ್ಲೇಗ್ ಕಾರಣ ಹರಡುತ್ತೆ. ಬೇಗ ಸುಟ್ಟಾಕ ಕೇಳು. ಅಯ್ಯೋ, ಹಾಗೇನ ನಾವ್ ಹೇಳಕ್ಕೋದ್ರೆ ಸುಡೋದು ಬಾಬನ ಶವ ಅಲ್ಲ, ಊರಿನ ಜನ ಎಲ್ಲ ಸೇರ್ಕೊಂಡು ನಮ್ಮನ್ನ ಅಲ್ಲೇ ಜೀವಂತ ಸುಟ್ಬಿಡ್ತಾರೆ. ಬೇಡಪ್ಪ. ನೀವೀಗ್ಲೇ ಅಹಮದ್ ನಗರಕ್ಕೆ ಹೋಗಿ ಅಲ್ಲಿ ಬಿಳಿ ಪರದೇಶಿ ಡಾಕ್ಟರ್ ಕರ್ಕೊಂಬನ್ನಿ. ಮುಂದಿನ ಕಾರ್ಯ ನಾನ್ ನೋಡ್ಕೋತೀನಿ. ಡಾಕ್ಟ್ರೆ ಸರಿಯಾ ನೋಡ್ರಿ, ಅದೇನು ಬಾಬಾ? ಓ ಗಾಡ್, ಬೋಳಾ ಸಾಹೇಬ್ ಹೇಳೋ ಪ್ರಕಾರ ಇವರು ಸತ್ತಿರೋದು ನಿಜ. ಬಟ್ ವಾಟ್ ಇಸ್ ದಿಸ್? ತುಂಬಾ ವಂಡರ್ ಆಗಿದೆ. ಶವ ಬಿಗಿಯಾಗಿಲ್ಲ, ಶರೀರ ತಣ್ಣಗಾಗಿಲ್ಲ, ಡೆಡ್ ಬಾಡಿಗಿರ್ಬೇಕಾದ ಯಾವ ಲಕ್ಷಣ ಕಾಣ್ತಾ ಇಲ್ಲ. ಸ್ವಾಮಿ, ಇವರು ಮನುಷ್ಯರಲ್ಲ, ದೇವರು. ಮೂರು ದಿನಗಳ ನಂತರ ತಿರುಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಐ ಸಿ. ಹಾಗೇನಾದ್ರೂ ಆದ್ರೆ ಇಟ್ ಇಸ್ ಗ್ರೇಟ್ ಮಿರಾಕಲ್. ನಮ್ಮ ಯೇಸು ಪ್ರಭು ದೇಹ ತ್ಯಾಗ ಮಾಡಿದ ಮೇಲೆ ಮೂರು ದಿನಗಳು ಕಳೆದ ನಂತರ ಮತ್ತೆ ಎದ್ದು ಬಂದರು. ಹಾಗೆ ಆದ್ರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ಈಸ್ ಡೆಫಿನೆಟ್ಲಿ ಗಾಡ್. ಇಂಥ ಪವಾಡ ಪುರುಷನ ಬಳಿ ಇರೋ ನೀವೆಲ್ಲ ತುಂಬಾ ಅದೃಷ್ಟವಂತರು. ಬಟ್ ಒನ್ ಥಿಂಗ್, ಡೆವಿಲ್ ಪವರ್ ಹೆಚ್ಚಾಗಿರೋ ಈ ಕಾಲದಲ್ಲಿ ಒಂದು ಡೆಡ್ ಬಾಡಿನ ಈ ರೀತಿ ಇಟ್ಟುಕೊಂಡಿರೋದು ತುಂಬಾ ಡೇಂಜರ್. ನೀವೇ ನಿರ್ಧಾರ ಮಾಡಿ. ನಿರ್ಧಾರ ಮಾಡೋದಕ್ಕೆ ಏನಿದೆ? ಈ ಒಂದು ಶವಕ್ಕೋಸ್ಕರ ಊರಿನಲ್ಲಿ ನೂರಾರು ಶವಗಳನ್ನ ಬೆಳೆಸೋದಕ್ಕೆ ಸಾಧ್ಯವಿಲ್ಲ. ಈ ಶವ ಕೊಳತು ಪ್ಲೇಗು ಕಾಲರ ಹರಡೋದಕ್ಕೂ ಮುಂಚೆ ಈ ಶವನ ಸಟ್ಟು ಹಾಕ್ಬೇಕು. ಅದೆಂದಿಗೂ ಸಾಧ್ಯ ಇಲ್ಲ ಆವ ಸತ್ಯದ ತಲೆ ಸುಡಕ್ಕೆ. ನೀವು ಸಾವಿರ ಹೇಳಿದ್ರು ಸರಿ, ಈ ಶವ ಇಟ್ಕೊಂಡಿರೋದಕ್ಕೆ ನಾನು ಅನುಮತಿ ಕೊಡೋದಿಲ್ಲ. ಅನುಮತಿ ಕೊಡೋದಕ್ಕೂ ಬಿಡೋದಕ್ಕೂ ನೀನ್ ಯಾರ? ಬಾಬಾನ ಕಂಡೆ, ಕಂಗಾಲಾಗಿರೋ ಭಕ್ತರು ಕಣ್ಣೀರನ್ನ ಸಮುದ್ರದಲ್ಲಿ ಮುಳುಗಿದ್ದಾರೆ. ಆ ಕಣ್ಣೀರು ಜ್ವಾಲಾಮುಖಿ ಆಗಿ ನಿಮ್ಮನ್ನ ಸುಟ್ಟು ಬೂದಿ ಮಾಡದೆ ಬಿಡೋದಿಲ್ಲ. ನಮ್ ತಂಟೆಗ್ ಬರ್ದ ಇಲ್ಲಿಂದ ಸುಮ್ನೆ ಹೋದ್ರೆ ಸರಿ, ಇಲ್ದೆ ಇದ್ರೆ ಏನ್ರಲ್ಲ ಮಾಡ್ತೀರಾ? ಸಮಾಧಾನ ಮಾಡ್ಕಲ್ರಪ್ಪ, ನಾನೇನಪ್ಪ ತಪ್ಪು ಹೇಳ್ದೆ? ಊರ್ ಜನರಿಗೆಲ್ಲ ಒಳ್ಳೇದಾಗ್ಲಿ ಅಂತ ತಾನೇ ನಾನ್ ಹೇಳಿದ್ದು. ಅದು ಆಗ ಹೋಗ್ಲಿ, ಯಾರ್ ಬೇಡ ಅಂತಾರೆ? ನೀವ್ ಹೇಳ್ದಾಗೆ ಇನ್ನು ಮೂರ್ ದಿನದಲ್ಲಿ ಈ ನಿಮ್ ಬಾಬಾ ಎದ್ದು ಬರ್ಲಿಲ್ಲ ಅಂತಂದ್ರೆ ನೀವೇ ಅಲ್ಲ ಸಾಕ್ಷಾತ ಕಂಡೋಬ ಅಡ್ಡ ಬಂದ್ರು ಇದನ್ನ ಸುಟ್ಟಾಗ್ತೇ ಬಿಡೋದಿಲ್ಲ. ಶೂನ್ಯ ಬಾರು ಪುನಃ ಜಗದ ಪುಣ್ಯ
ತೋರಿಸು ತಾಯಿ ನೀನು ತಂದೆ ನೀನು ಬಾಬಾ ಸಾಯಿ ಬಾಬಾ ನಂಬಬಾರದು ಪ್ರಾಣಿಗಳನ್ನೇ ನಂಬಬೇಕು.
ತೋಂಬಿಟ್ಟು ಸ್ವಾಮಿ ನಮ್ದುಗೆ ಹಾವು ಇದೆ ಇಲ್ಲ ಮಾಮೂಲಿದು ಹಾವು ಇಲ್ಲ ಸ್ವಾಮಿ ಕಳಿಂಗ ಕಳಿಂಗ ಇದೆ ಇದ್ರದ್ದು ಹೊಲದು ಒಳಗೆ ಕಾರ್ಕುಟ್ಕ ವಿಷ ಇದೆ ಮನ್ಸಿಗೆ ನಮ್ದು ಹಾವು ಕಚ್ಬಿಟ್ರೆ ಸಾಕು ವಿಲ್ 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 ವಿಲ ಒದ್ದಾಡಿ ಹಂಗೆ ಪಿರಾಣ ಹೋಗ್ಬಿಡ್ತದೆ ನಿನ್ನ ಖಾತೆ ಎಲ್ಲ ನನಗೆ ಬೇಡ ಕಣಯ್ಯ ಕಚ್ಚಿದ ಕೂಡ್ಲೆ ಸತ್ ಹೋಗ್ತಾನ ಅಷ್ಟ್ ಹೇಳು ಕಚ್ಚದು ಬೇಡ ಯಾವನವನು ಇದನ್ನ ನೋಡಿದ್ರೆ ಹಂಗೆ ಎದೆ ಹೊಡೆದು ಹಂಗೆ ಪಿರಾಣ ಹೋಗ್ಬಿಡ್ತದೆ ಹಾಗಾದ್ರೆ ಇದನ್ನ ಇಟ್ಕೊ ದರ್ಶನ ಮಾಡಕ್ ಬರ್ತಾ ಇದ್ರೆ ನೀನು ನನ್ನ ದರ್ಶನ ಮಾಡಕ್ ಬಂದ್ಯ ಹೇ ರಾಮ್ ಅಲ್ಲ ಮಾಲಿಕ್ ಬಾಪ ಬಾ ಮಾಡ್ಬಿಡಿ ಬಾಬಾ ಹಣದು ಆಸೆಗೆ ನಮ್ದು ಬಡ ತಪ್ಪು ಮಾಡ್ಬಿಡ್ತು ಕ್ಷಮಾ ಮಾಡ್ಬಿಡಿ ಬಾಬಾ ಹಣಕ್ಕೋಸ್ಕರ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಪ್ರಾಣ ತೆಗೆಯೋದು ಒಳ್ಳೇದಲ್ಲ ತಪ್ಪು ತಿದ್ಕೊಳ್ಳೋದಕ್ಕಿಂತ ದೊಡ್ಡ ಗುಣ ಬೇರೆ ಯಾವುದೂ ಇಲ್ಲ ಬಾಬಾ ಬಾಬಾ ಶಿಕ್ಷೆ ಕೊಟ್ಟೆ ನನ್ ಗಂಡ ದುಷ್ಟ ಪಾಪಿ ನಿಜ ಆದ್ರೆ ನಾನೇನ್ ಅಪರಾಧ ಮಾಡಿದ್ದೀನಿ ಬಾಬಾ ಹೇ ರಾಮ್ ನಿಮ್ಮ ಭಕ್ತನಾದ ನನಗೆ ನೀವು ಕೊಡೋ ಪ್ರತಿಫಲ ಇದೇನಾ ನನ್ನ ಅರಿಷ್ಟ ಕುಪ್ಪಾಳಿಸೋಗೋದು ನಿಮಗೆ ಇಷ್ಟನಾ ನನ್ನ ಮುತ್ತೈದೆ ವಾಕ್ಯ ಹೋದ್ಮೇಲೆ ನಾನು ಯಾಕೆ ಬದುಕ್ಬೇಕು ಯಾರಿಗಾಗಿ ಬದುಕ್ಬೇಕು ಹೇಳಿ ಬಾಬಾ ಹೇಳಿ ಬಾಬಾ ಬಾಯ್ ಈ ಸಾಯಿನಾಥನ್ ನಮ್ದವ್ರಿಗೆ ಅನ್ಯಾಯ ಆಗುತ್ತಾ ಬಾಬಾ ಹೂವಿನ ಜೊತೆ ದಾರಾನೂ ಸುವಾಸನೆ ಪಡೆಯುವಂತೆ ಹೆಂಡತಿಯಿಂದ ಗಂಡನಿಗೆ ಗಂಡನಿಂದ ಹೆಂಡತಿಗೆ ತಂದೆ ತಾಯಿಯಿಂದ ಮಕ್ಕಳಿಗೆ ಮಕ್ಕಳಿಂದ ತಂದೆ ತಾಯಿಗೆ ಸಜ್ಜನರಿಂದ ಸಮಾಜಕ್ಕೆ ಪುಣ್ಯಫಲ ಲಭಿಸ್ತಿರುವಾಗ ಯಾವ ಪಾಪಾನೂ ಮಾಡ್ದ ನಿನ್ನ ಕುಂಕುಮ ಭಾಗ್ಯ ಅಳಿಸೋಕ್ಕೆ ಆ ಪರಮಾತ್ಮ ಇಷ್ಟಪಡ್ತಾನೆ ಅಪಪ್ರಚಾರ ಮಾಡ್ತಿದ್ದ ನಾನು ಇವತ್ತಿನಿಂದ ಈ ಕ್ಷಣದಿಂದ ನಾಡಿನಾದ್ಯಂತ ನಿಮ್ಮ ನಾಮಸ್ಮರಣೆ ಮಾಡ್ತಾ ಉಳಿದಿರೋ ನನ್ನ ಆಯುಷ್ಯನ್ನೆಲ್ಲ ಕಳಿಬೇಕು ಅಂತಿದ್ದೀನಿ ಬಾಬಾ ಆಶೀರ್ವಾದ ಮಾಡಿ ಬಾಬಾ ಹೇ ರಾಮ್ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಜೈ ಸಮರ್ಥ ಸದ್ಗುರು ಸಾಯಿನಾಥ ಮಹಾರಾಜ್ ಸಾಯಿರಾಮ್
ಸಾಯಿರ ಬಾಬಾ, ಇವರು ಬೂಟಿ ಸಾಹೇಬರು, ತಮ್ಮ ದರ್ಶನಕ್ಕೆ ಬಂದಿದ್ದಾರೆ. ಅಲ್ಲ ಬಾಬಾ, ನಿನ್ನೇನು ಬಂದಿದ್ದೆ, ತಮ್ಮ ದರ್ಶನ ಆಗ್ಲಿಲ್ಲ. ಕೋರ್ಟ್ ಕೆಲಸಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದಾಗ ಕುದುರೆ ಗಾಡಿ ಕೆಟ್ಟೋಯ್ತು. ಅದನ್ನು ಸರಿಪಡಿಸುವವರೆಗೂ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡಿತಾ ಇದ್ದೆ. ಇದ್ದಕ್ಕಿದ್ದಾಗೆ ಆ ಒಂದು ಕಚ್ಚಿಬಿಡೋದಲ್ಲಿತ್ತು. ಆಗ ನಾನು ಬಾಬಾ ಅಂತ ಕಿರಿಚು. ಆಗ ತಾವು ಮುಂಗುಸಿ ರೂಪದಲ್ಲಿ ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ನನ್ನ ಪ್ರಾಣ ಕಾಪಾಡದೆ ತಮ್ಮ ದರ್ಶನ ಮಾಡಿಕೊಂಡೇ ಹೋಗ್ಬೇಕು ಅಂತ ಶ್ಯಾಮ ಪಂಡಿತರ ಜೊತೆ ನಾನು ನಿನ್ನೆ ರಾತ್ರಿ ಧರ್ಮಛತ್ರದಲ್ಲಿ ಮಲಗಿದ್ದೆ. ಆಗ ತಾವು ನನ್ನ ಕನಸಿನಲ್ಲಿ ಬಂದು ನನಗೆ ಕೃಷ್ಣ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಆಜ್ಞೆ ಮಾಡಿದ್ರಿ. ಅಂತ ಪುಣ್ಯ ಕಾರ್ಯ ಮಾಡೋ ಅವಕಾಶ ತಾವು ನನಗೆ ಕಲ್ಪಿಸಿಕೊಟ್ರಿ. ನನ್ನಂತ ಭಾಗ್ಯಶಾಲಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಬಾಬಾ, ಯಾರೂ ಇಲ್ಲ. ನೋಡಿ, ಕೃಷ್ಣ ಮಂದಿರ ಕಟ್ಟುವಂತ ಹೇಳಿದ್ದು ನಾನೇ ತಾನೆ. ಯಾರ್ಯಾರ ಕೈಲಿ ಏನೇನ್ ಮಾಡಿಸ್ಕೋಬೇಕೋ ಅದು ಅವನಿಗೇ ಗೊತ್ತು. ಹೇಳ ಅಲ್ಲ ಮಾಲಿಕ್. ಪಂಡಿತರೇ, ಶುಭ ಚರಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿ ವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಂದಿ ವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಟನ ಮನೋಹರ ನೀಲಕಂಠ ಸಾಯಿ ನಟನ ಮನೋಹರ ನೀಲಕಂಠ ಸಾಯಿ ನೀರಜ ದಳ ನಯನ ಶಶಿಧರ ಸಾಯಿ ಶಿವ ಪಾಹಿ ಪರಾಕರ ಪಾಹಿ ಕೃಪಾಕರ ಪರ ಶಿವ ಶಶಿಧರ ಸಾಯಿ ಶಿವ ಜಯ ಪರಮೇಶ್ವರ ಜಯ ಜಗದೀಶ್ವರ ಸ್ಮರ ಹರ ಶುಭಕರ ಸಾಯಿ ಶಿವ ನಿತ್ಯ ನಿರಂಜನ ನಿರ್ಮಲನೆ ಸಾಯಿ ನಿತ್ಯ ನಿರಂಜನ ನಿರ್ಮಲನೆ ತೋರಿಸು ನೀ ಕರುಣ ಶಿವ ಸಾಯೀಶ ಮಹೇಶ ಫಣೇಶ ಶಿವ ಸುರಮುನಿ ಮುತ ಚರಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಜಯ ಮೃತ್ಯುಂಜಯ ಮಹದೇವ ಮಹ
ಯಾವ ಜನ್ಮದ ಪುಣ್ಯವೋ ಏನೋ, ನೀವು ನನ್ನ ಕನಸಿನಲ್ಲಿ ಬಂದು ಇಲ್ಲಿ ಕೃಷ್ಣ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರಿ. ಆ ಕನಸು ಈಗ ನನಸಾಗ್ತಾ ಇದೆ. ಅದೇ ರೀತಿ ನಾಗಪುರದಲ್ಲಿ ಕೃಷ್ಣನ ಅಮೃತಶಿಲೆ ವಿಗ್ರಹ ಕೂಡ ಸಿದ್ಧವಾಗ್ತಾ ಇದೆ. ಆಗ್ಲಿ ಬೂಟಿ, ಯಾವ ಯಾವ ಕಾಲಕ್ಕೆ ಏನೇನ್ ನಡಿಬೇಕು ಅದು ನಡೆದೇ ನಡೆಯುತ್ತೆ. ಬಾಬಾ, ಆ ಕೃಷ್ಣನ ಪ್ರತಿಷ್ಠಾಪನೆಗೆ ಒಳ್ಳೆ ಮುಹೂರ್ತ ತಿಳಿಸಿದರೆ. ಆ ಕೃಷ್ಣ ನಾನು ಯಾಕೆ ಹಾಕಬಾರ್ದು? ಬಾಬಾ, ಏನಾಯ್ತು ರಾಮಚಂದ್ರ ಪಾಟೀಲ್? ಅದೇನೋ ಗೊತ್ತಿಲ್ಲ ಬಾಬಾ, ರಾತ್ರಿಯಿಂದ ಯಾಕೋ ನನ್ನ ಎದೆ ಹೊಡ್ಕೋತಾ ಇದೆ. ಸತ್ತೋಗ್ತೀನಿ ಅನ್ನೋ ಭಯ ಆವರಿಸ್ಬಿಟ್ಟಿದೆ ಬಾಬಾ. ಏನ್ ಮಾತಾಡ್ತಿದ್ದೆ ನೀನು? ಬಾಬಾ, ನಾನು ನಮ್ದವ್ರಿಗೆ ಸಾಯಿ ಸ್ಮರಣೆ ಮಾಡಿದವ್ರಿಗೆ ಎಂದಿಗೂ ಅಕಾಲ ಮೃತ್ಯುವಿನ ಭಯನೇ ಇರೋದಿಲ್ಲ. ತಾತ್ಯ, ನೀನು ತಗೊಂಡು ಹೋಗಿ ಮಂದಿರದಲ್ಲಿ ಇಟ್ಬಿಟ್ಟು ವಿಶ್ರಾಂತಿ ತಗೋ. ಬಾಬಾ, ನಿಮ್ಮ ಪರೋಕ್ಷದಲ್ಲಿ ನನಗೆ ವಿಶ್ರಾಂತಿ ಮನಃಶಾಂತಿ ಸಿಗತ್ತಾ? ತಾತ್ಯ, ಭಾಷೆಗೆ ಸಿಲುಕದ ಬಂಧನದಲ್ಲಿ ನನ್ನನ್ನು ಕಟ್ಟಿಹಾಕಿ ನಿನ್ನ ಗುಂಡಿಗೆಯಲ್ಲಿ ನನ್ನ ಬಂಧಿಸಿರೋವಾಗ ಪರೋಕ್ಷ ಅಪರೋಕ್ಷಕ್ಕೆ ಜಾಗ ಎಲ್ಲಿರುತ್ತೆ? ನೀ ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ. ಹೋಗು, ಹೋಗಿ ವಿಶ್ರಾಂತಿ ತಗೋ. ದಿವಸಗಳಿಂದ ನಿಮ್ಮನ್ನು ಒಂದು ವಿಷಯ ಕೇಳಬೇಕು ಅಂತಿದ್ದೆ. ಏನ್ ಶ್ಯಾಮ? ಅಲ್ಲ, ಹಂಸತೋಲಿಕ ತಲ್ಪದ ಮೇಲೆ ಮಲಗಿಸಿ ಮೆತ್ತಿಗಿರೋ ದಿಂಬು ಕೊಡೋಕೆ ಬೇಕಾದಷ್ಟು ಜನ ಭಕ್ತರು ತುದಿಗಾಲಿನಲ್ಲಿ ನಿಂತಿರುವಾಗ ನೀವು ಕೇವಲ ಒಂದು ಇಟ್ಟಿಗೆನ ತಲ್ದಿಂಬಾಗಿಟ್ಕೋತಿದ್ದೀರಲ್ಲ. ಇದು ಮಾಮೂಲಿಟ್ಟಿಗೆಯಲ್ಲ ಶ್ಯಾಮ ಪಂಡಿತರೆ. ನೋಡಿದ್ರೇನ್ರು, ನಿನ್ನೆ ಮೊನ್ನೆ ಬಂದಿರುವ ಹುಡುಗನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ನಮ್ಮ ಗುರುಗಳು. ಓಂ ಗುರುದೇವ ನಮೋ ನಮಃ. ನನ್ನ ಪ್ರಾಣಕ್ಕೂ ವಿಶಿಷ್ಟವಾದ ಸಂಬಂಧ ಇದೆ ಶ್ಯಾಮ. ನಮ್ಮ ವೆಂಕೋಸ ಗುರುಗಳ ಜ್ಞಾಪಕಾರ್ಥವಾಗಿ ಅಂದಿನಿಂದ ನನ್ನ ಪ್ರಾಣಕ್ಕೆ ಸಮಾನವಾಗಿ ಕಾಪಾಡಿಕೊಂಡಿದ್ದೀನಿ. ರಾಮಚಂದ್ರ ಪಾಟೀಲ್ ಬಾಬಾ, ನಿಜವಾಗ್ಲೂ ಆಪತ್ನಲ್ಲಿರೋದು ನೀನಲ್ಲ, ತಾತ್ಯ. ಬಾಬಾ, ಏನ್ ಹೇಳ್ತಿದ್ದೀರಾ? ಹೌದು, ಇನ್ನು ಸ್ವಲ್ಪ ದಿವಸದಲ್ಲೇ ತಾತ್ಯನಿಗೆ ಮರಣ ಸಂಭವಿಸುತ್ತೆ. ಇಲ್ಲೇ ನಡೆದಿರೋದಕ್ಕೆ ನೀನೇನ್ ಮಾಡ್ತೀಯ? ಪರವಾಗಿಲ್ಲ, ಹೋಗು, ನಿನ್ ಕೆಲಸ ನೋಡ್ಕೊ. ಏನಾಯ್ತು ಬಾಬಾ? ಶ್ಯಾಮ, ಇಟ್ಟಿಗೆ ಎರಡು ಹೋಳಾಯ್ತು. ಅಯ್ಯೋ, ಇಲ್ಲಿ ನನ್ನ ಕೆಲಸ ಮುಗಿತ ಬಂತು. ಈ ಕೆಮ್ಮು ನನ್ನ ಕೈಯಿಂದ ತಡ್ಕೊಳಕ್
ಬಾಯಿ ಹಾಕ್ತಿದ್ದೆ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಭಗವಾನ್ ಸಾಯಿಬಾಬಾರ ಕೃಪಾಶೀರ್ವಾದ ನಮ್ಮ ಮೇಲಿರೋ ತನಕ ಯಾವ ಮೃತ್ಯುನು ಖಂಡಿತ ನಮ್ಮ ಹತ್ರ ಸುಳಿಯಲ್ಲ. ಧೈರ್ಯವಾಗಿರು, ಧೈರ್ಯವಾಗಿರು, ಧೈರ್ಯವಾಗಿರು. ಏನಾಯ್ತು ಬಾಬಾ? ಲಕ್ಷ್ಮಿ, ಇದುವರೆಗೂ ಒಬ್ಬ ತಂದೆಗೆ ಮಗಳು ಸೇವೆ ಮಾಡೋ ಹಾಗೆ ಮಾಡಿ ನಿನ್ನ ಬಾಳನ್ನ ಪುನೀತ ಮಾಡ್ಕೊಂಡಿಯಮ್ಮ. ಬಾಬಾ, ಯಾಕೆ ಬಾಬಾ ಇವತ್ತು ಏನೇನೋ ಮಾತಾಡ್ತಾ ಇದ್ದೀರಿ? ಅವಿರತವಾಗಿ ಸೇವೆ ಮಾಡಿರೋ ನಿನಗೆ ನಾನು ಹೇಳ್ಕೊಡ್ಲಿ? ಬಾಬಾ, ಈ ಒಂಬತ್ತು ನಾಣ್ಯ ಕೊಡ್ತೀನಿ, ತಗೊಮ್ಮ. ಏನಿದು ಬಾಬಾ? ಇವು ನವ ವಿಧವಾದ ಭಕ್ತಿಯ ಸಂಕೇತಗಳು. ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವಾ, ಅರ್ಚನ, ನಮಸ್ಕಾರ, ದಾಸ್ಯ, ಸಖ್ಯ, ಆತ್ಮನಿವೇದನೆಗಳ ಪ್ರತಿರೂಪ. ಇವುಗಳನ್ನ ಶ್ರದ್ಧೆಯಿಂದ ಯಾರು ಆಚರಿಸ್ತಾರೋ ಅವರಿಗೆ ಕೈವಲ್ಯ ಪ್ರಾಪ್ತಿಯಾಗುತ್ತೆ, ಮನಃಶಾಂತಿ ಲಭಿಸುತ್ತೆ. ಪ್ರತಿದಿನ ಭಿಕ್ಷಾಟನೆ ಮಾಡೋ ಈ ಫಕೀರ ತನ್ನ ಕೊನೆ ಕಳಿಗೆಯಲ್ಲಿ ಈ ನಾಣ್ಯಗಳನ್ನ ಇಡ್ತಾ ಇದ್ದಾನೆ. ತಗೋಮ್ಮ, ತಗೋ. ನನ್ ಕೆಮ್ಮು ಹೋಯ್ತು, ನನ್ ನೋವೆಲ್ಲ ಹೋಯ್ತು, ನಿಜವಾಗ್ಲೂ ನನ್ ರೋಗ ಎಲ್ಲ ವಾಸಿಯಾಗೋಗಿದೆ ಪಂಡಿತರೆ. ಯಾವುದೋ ಶಕ್ತಿ ನನ್ನನ್ನು ಮತ್ತೆ ಆರೋಗ್ಯವಂತನಾಗಿ ಮಾಡಿಬಿಟ್ಟಿದೆ. ಯಾವ ಶಕ್ತಿನೂ ಅಲ್ಲ ತಾತ್ಯ, ನಾವೆಲ್ಲ ನಂಬಿರೋ ಆ ಭಗವಾನ್ ಶ್ರೀ ಸಾಯಿಬಾಬಾನೇ ನಿನಗೆ ಪುನರ್ಜನ್ಮ ನೀಡಿದ್ದಾರೆ. ಹೌದು ಬಾಬಾ, ಬಾಬಾ, ನನ್ ಪ್ರಾಣ ಕೊಟ್ಟಾದ್ರು ತಾತ್ಯನ ಉಳಿಸ್ತೀನಿ ಅಂತ ನಮ್ಮಮ್ಮಂಗ್ ಮಾತು ಕೊಟ್ಟ ಹಾಗೆ ನನ್ ಪ್ರಾಣ ಉಳಿಸೋದಕ್ಕೋಸ್ಕರ ನೀನ್ ದೇಹ ತ್ಯಾಗ ಮಾಡ್ಬೇಕು ಅಂತಿದ್ಯಾ ಬಾಬಾ? ಬೇಡ ಬಾಬಾ, ಬೇಡ. ನನ್ನೊಬ್ಬನಿಗೋಸ್ಕರ ನಿನ್ನನ್ನೇ ನಂಬಿರೋ ಇಷ್ಟೊಂದು ಜನ ಭಕ್ತರನ್ನು ಬಿಟ್ಟು ಹೋಗ್ಬೇಡ ಬಾಬಾ, ನಮ್ಮನ್ನೆಲ್ಲ ಅನಾಥರಾಗಿ ಮಾಡಿ ಹೋಗ್ಬೇಡ ಬಾಬಾ, ಬೇಡ ಬಾಬಾ. ನಾನು ಈ ಆಕಾರವನ್ನು ಬಿಟ್ಟು ಹೋಗ್ತೀನಿ ಹೊರತು ನಿಮ್ಮ ಮನೋಪ್ರಾಕಾರವನ್ನೆಲ್ಲ. ಯಾರು ಸರ್ವಸ್ವವನ್ನು ತ್ಯಜಿಸಿ ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಋಣಿಯಾಗಿರುತ್ತೇನೆ. ಅಹಂಕಾರವನ್ನು ತೊರೆದು ಅಜ್ಞಾನವನ್ನು ತ್ಯಜಿಸಿ ಯಾರು ಶ್ರದ್ಧಾಭಕ್ತಿಯಿಂದ ನನ್ನನ್ನು ಭಜಿಸುತ್ತಾರೋ ಅವರ ಹಿಂದೆಯೇ ಇದ್ದು ನಾನು ಕಾಪಾಡ್ತೀನಿ. ಪ್ರೇಮ ಸ್ವರೂಪಿಗಳೇ, ನಿಮ್ಮಲ್ಲಿ ಮನೆ ಮಾಡಿರುವ ಜಾತಿ ಮತಗಳ ವೈಷಮ್ಯವನ್ನು ಅಳಿಸಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಸಿಖರು, ಎಲ್ಲ ಮತಗಳೂ ಒಂದೇ, ಎಲ್ಲರ ದೇವರೂ ಒಬ್ಬನೇ. ಸಬ್ಕಾ ಮಾಲಿಕ್ ಏಕ್ ಹೈ, ಸಬ್ಕಾ ಮಾಲಿಕ್ ಏಕ್ ಹೈ. ನೀವು ಹೇಳ್ದಾಗೆ ನಡ್ಕೋತೀವಿ. ಪ್ರತಿಯೊಂದು ಅವತಾರಕ್ಕೂ ಅಂತ್ಯ ಇದ್ದೇ ಇರುತ್ತೆ. ಅಂತ್ಯ ಆದ್ಮೇಲೆ ಇನ್ನೊಂದು ಅವತಾರ ಆರಂಭ ಆಗೇ ಆಗತ್ತೆ. ಈ ಅವತಾರವನ್ನು ಮುಗಿಸಿ ಇನ್ನೊಂದು ಅವತಾರದಲ್ಲಿ ನಾನು ದರ್ಶನ ಕೊಡ್ಬೇಕಲ್ವಾ? ಬಾಬಾ, ಬಾಬಾ, ಬಾಬಾ.
ಮುಗಿದು ಮುಂದಿನ ಅವತಾರದಲ್ಲಿ ದರ್ಶನ ಕೊಡಬೇಕಲ್ಲವೇ ಎಂದು ಹೇಳಿದಂತೆ 1918 ಅಕ್ಟೋಬರ್ 15ನೇ ತಾರೀಕು ವಿಜಯದಶಮಿ ದಿನದಂದು ಅವರ ಆತ್ಮವು ದೇಹದಿಂದ ಹೊರಬಂದಿತು. ಬಾಬಾರ ಹೇಳಿಕೆಯಂತೆ ಅವರ ದೇಹವನ್ನು ಕೃಷ್ಣ ಮಂದಿರದಲ್ಲಿ, ಅಂದರೆ ಎಲ್ಲಿ ಕೃಷ್ಣನ ಅಮೃತ ಶಿಲೆಯನ್ನು ಪ್ರತಿಷ್ಠಾಪಿಸಬೇಕೆಂದಿದ್ದರೋ ಅಲ್ಲಿ ಸಮಾಧಿ ಮಾಡಲಾಯಿತು. ಮಹಾರಾಷ್ಟ್ರ ರಾಜ್ಯ ಅಹಮದ್ ನಗರ್ ಜಿಲ್ಲೆ ಕೋಪರ್ಗಾಂವ್ ತಾಲೂಕಿನಲ್ಲಿರೋ ಶಿರಡಿ ಗ್ರಾಮ ಪುಣ್ಯಕ್ಷೇತ್ರವಾಗಿ ಭಕ್ತಕೋಟಿ ಸಮೂಹಕ್ಕೆ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಸುಖ ಸಮೃದ್ಧಿಗಳನ್ನು ಬಾಬಾರು ನೀಡುತ್ತಲಿದ್ದಾರೆ.